सुखाबुद्धं सुखतिमयैर्मङ्गलैर्युक्तमङ्गैः स्थानाख्यन्नो विदधदधिकं ब्रह्म नारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलधिदुहितुर्देवतामौलिरत्नम् चिन्तारत्नं जगति भजतां सत्सरोजज्जुरत्नम् कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि धर्मप्रोज्झितकैतवोऽत्र परमो निर्मत्सराणां सताम् वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते त्रकृतिभिः शुश्रूषुभिस्तत्क्षणात् निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयम् मुहुरहोरसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहानियति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮದ್ಭಾಗವತ ಸಪ್ತಾಹ ಈ ಜ್ಞಾನಯಜ್ಞ ಇದು ನಿರ್ವಿಘ್ನವಾಗಿ ನಡೀಲಿ ಅಂತ ವಿಘ್ನೇಶ್ವರನನ್ನ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ ಭಾಗವತವನ್ನ ಪ್ರಾರಂಭ ಮಾಡ್ತಾ ಇದ್ದೆ. ಶ್ರೀಮದ್ ಭಾಗವತ ಮಹಾಪುರಾಣವನ್ನು ವೇದವ್ಯಾಸ ದೇವರು ರಚನೆ ಮಾಡಿ ಕಲಿಯುಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರು ಉದ್ಧಾರ ಆಗಲಿ ಅಂತ ಪರಮಾನುಗ್ರಹ ಮಾಡಿದ್ದಾರೆ. ವ್ಯಾಸರು ರಚನೆ ಮಾಡಿದ ಈ ಭಾಗವತ ಇದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ ಪಾತ್ರವಾದಂಥ ಗ್ರಂಥ. ಕೃಷ್ಣ ತಾನು ತನ್ನ ಅವತಾರ ಕಾರ್ಯ ಮುಗಿಸಿ ಪರಂಧಾಮಕ್ಕೆ ಹೋಗುವಾಗ ಉದ್ಧವನಿಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡಿ ಹೊರಡ್ತಾನೆ. ಆವಾಗ ಉದ್ಧವ ಕೇಳ್ತಾನೆ, ನಿನ್ನನ್ನು ನಾವೆಲ್ಲ ದರ್ಶನ ಮಾಡಿದ್ದೀವಿ, ನಾವು ಧನ್ಯರು, ದ್ವಾಪರ ಯುಗದವರು, ಮುಂದೆ ಕಲಿಯುಗ ಬಂದಾಗ ಕಲಿಯುಗದಲ್ಲಿರ್ತಕ್ಕಂಥ ಸಜ್ಜನರಿಗೆ ನಿನ್ನೆ ದರ್ಶನ ಇಲ್ಲ, ನೀನು ಕಲಿಯುಗದಲ್ಲಿ ಅವತಾರ ಮಾಡುವುದಿಲ್ಲ, ಈಗ ಪರಂಧಾಮ ಹೊರಟಿದ್ದಿ, ಮುಂದೆ ಕಲಿಯುಗದವರ ಗತಿ ಏನು ಅಂತ ಕಳಕಳಿಯಿಂದ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಕಲಿಯುಗದವರಿಗೆ ನಾನಿಲ್ಲದೇ ಇದ್ರೂ ನನ್ನ ಸ್ಥಾನದಲ್ಲಿ ಭಾಗವತ ಇದೆ, ನನ್ನ ಅಂಶವನ್ನೆಲ್ಲ ನಾನು ಭಾಗವತದಲ್ಲಿ ಇಟ್ಟು ಹೋಗ್ತೇನೆ ಅಂತ ಉದ್ಧವನ ಎದುರುಗಡೆ ಅವನ ಸಮಕ್ಷಮದಲ್ಲಿ ತನ್ನ ಅಂಶವನ್ನ ಭಾಗವತದಲ್ಲಿಟ್ಟು ಕೃಷ್ಣ ಪರಂಧಾಮಕ್ಕೆ ಹೋದನಂತ. ಇದರಿಂದ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತಾರೆ. ಶ್ರೀಮದ್ ಭಾಗವತ ಅಂತಂದ್ರೆ ಅದು ಪ್ರತ್ಯಕ್ಷ ಕೃಷ್ಣ ಇದ್ದಾಗೆ ಕಲಿಯುಗದವರಿಗೆ ಆ ನಂಬಿಕೆ ಆ ವಿಶ್ವಾಸ ಬೇಕು. ಶ್ರೀಕೃಷ್ಣನೇ ನಮ್ಮ ಕಣ್ಣೆದುರುಗಡೆ ಕೂತಾಗೆ ಭಾವಿಸಬೇಕು. ಈ ರೀತಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳಿದ್ದಾನೆ ಅಂತ ವ್ಯಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ
ಭಾಗವತವನ್ನ ಶ್ರವಣ ಮಾಡುವಾಗ ಶ್ರೀಕೃಷ್ಣನ ದರ್ಶನ ನಮಗಾಗ್ತಾ ಇದೆ ಅನ್ನುವ ದೃಷ್ಟಿಯಿಂದ ಭಾಗವತವನ್ನು ಶ್ರವಣ ಮಾಡಬೇಕು. ಇಂಥ ಭಾಗವತ ಶ್ರವಣದಿಂದ ಏನು ಫಲ ಸಿಗ್ತದೆ ಅದನ್ನು ವ್ಯಾಸರೇ ನಿರೂಪಣೆ ಮಾಡ್ತಾರೆ. ಮೂರು ಉದ್ದೇಶದಿಂದ ಭಾಗವತ ಶ್ರವಣ ಮಾಡುವುದುಂಟು. ಒಂದು, ಪಾಪ ಪರಿಹಾರಕ್ಕಾಗಿ ಭಾಗವತವನ್ನು ಶ್ರವಣ ಮಾಡಬೇಕು. ಮತ್ತೊಂದು, ಭಾಗವತದ ಫಲ ಇದು ಮೋಕ್ಷಶಾಸ್ತ್ರ, ಆದ್ದರಿಂದ ಭಕ್ತಿ ಜ್ಞಾನ ವೈರಾಗ್ಯ ಅದು ಅಭಿವೃದ್ಧಿ ಆಗ್ತದೆ. ಭಕ್ತಿ ಜ್ಞಾನ ವೈರಾಗ್ಯಕ್ಕಾಗಿ ಭಾಗವತವನ್ನು ಶ್ರವಣ ಮಾಡಬೇಕು. ಮತ್ತೊಂದು ಭಾಗವತದ ಫಲ ಅಂತಂದರೆ, ಇಹಲೋಕದಲ್ಲಿ ನಾವು ಬದುಕಿರುವವರಿಗೆ ನಮಗೆ ಯಾವುದೇ ಕ್ಲೇಶಗಳು ಬರಬಾರದು. ಭೂತ ಪ್ರೇತಾದಿಗಳ ಬಾಧೆಯಿಂದ ಏನಾದರೂ ಕ್ಲೇಶ ಪೀಡೆಗಳು ಬರೋದಿದ್ರೆ ಅದೆಲ್ಲವೂ ಕೂಡ ಭಾಗವತದಿಂದ ಪರಿಹಾರ ಆಗ್ತದೆ. ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ ಅಂತ. ಪ್ರೇತಾದಿ ಪೀಡೆಯನ್ನು ಪರಿಹಾರ ಮಾಡತಕ್ಕಂಥದ್ದು ಭಾಗವತ. ಪಾಪ ಪರಿಹಾರ ಮಾಡುತ್ತದೆ. ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಅಭಿವೃದ್ಧಿಪಡಿಸಿ ನಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದಕ್ಕೆಲ್ಲ ಒಂದು ನಿದರ್ಶನವು ಪಾಪ ಪರಿಹಾರಕ್ಕಾಗಿ ಭಾಗವತ ಶ್ರವಣ ಮಾಡಿದ್ದು ಪರೀಕ್ಷನ್ ಮಹಾರಾಜ. ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿ ಅವರಿಗೆ ಅಪಚಾರ ಮಾಡಿ ಪಾಪ ಸಂಘಟನೆ ಮಾಡಿಕೊಂಡಿದ್ದ, ಅಂಥ ಪಾಪ ಪರಿಹಾರ ಆದದ್ದು ಭಾಗವತದಿಂದ. ಅದಕ್ಕಾಗಿ ಪರೀಕ್ಷಿತ ರಾಜ ಶುಕಾಚಾರ್ಯ ಬಾಯಿಂದ ಭಾಗವತ ಶ್ರವಣ ಮಾಡಿದ. ಗೋಕರ್ಣ ಅಂತ ಒಬ್ಬ ಬ್ರಾಹ್ಮಣ ಕುಮಾರ, ಅವನ ಅಣ್ಣ ಪ್ರೇತವಾಗಿ ಅವನನ್ನೇ ಪೀಡಿಸ್ತಾ ಇರ್ತಾನೆ. ಆದ್ದರಿಂದ ಆ ಬ್ರಾಹ್ಮಣ ಕುಮಾರ ಗೋಕರ್ಣ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ಮನೆಯಲ್ಲಿ ತಾನು ಭಾಗವತ ಪ್ರವಚನ ಮಾಡಿ ತನ್ನ ಅಣ್ಣನಿಗೆ ಆ ಪ್ರೇತತ್ವ ಪರಿಹಾರ ಆಗಿ ಸದ್ಗತಿ ಆಗುವ ಹಾಗೆ ಮಾಡಿದ. ಇವನಿಗೂ ಕೂಡ ಪ್ರೇತದ ಕಾಟ ತಪ್ಪಿತು. ಇದು ಭಾಗವತದ ಇನ್ನೊಂದು ಫಲ. ಗೋಕರ್ಣ ಭಾಗವತವನ್ನು ಪ್ರವಚನ ಮಾಡುವಾಗ ಅವನ ಅಣ್ಣ ಪ್ರೇತ ಆದವನು ವಾಯುರೂಪದಿಂದ ಅಲ್ಲಿಗೆ ಬಂದಿದ್ದಂತೆ. ಭಾಗವತ ಶ್ರವಣ ಆಗುವ ಸ್ಥಳಕ್ಕೆ ಅವನ ಮನೆಗೆ ಬಂದಾನೆ. ಬಂದು 7 ಗಂಟಿನ ಒಂದು ಬಿದಿರಿನೊಳಗೆ ಸೇರಿಕೊಂಡು, ಛಿದ್ರ ಇರ್ತದಲ್ಲ ಬಿದಿರಿನಲ್ಲಿ, ಅದರ ಆ ಛಿದ್ರದಲ್ಲಿ ಪ್ರವೇಶ ಮಾಡಿ ಭಾಗವತ ಶ್ರವಣ ಮಾಡ್ತಾ ಇತ್ತಂತೆ ಆ ಪ್ರೇತ ಗೋಕರ್ಣನ ಅಣ್ಣ. ಒಂದೊಂದು ದಿವಸಕ್ಕೆ ಒಂದೊಂದು ಗಂಟು ಹೊಡಿತಾ ಹೊಡಿತಾ 7 ದಿವಸಕ್ಕೆ 7 ಗಂಟು ಹೊಡೆದು ಆ ಬಿದಿರಿನ ಕೋಲಿನಿಂದ ಆ ಪ್ರೇತ ಹೊರಗೆ ಬರ್ತದೆ. ಬರುವಾಗ ದಿವ್ಯ ರೂಪ ಧಾರಣೆ ಮಾಡಿ ಗೋಕರ್ಣನನ್ನು ಅಭಿನಂದನೆ ಮಾಡಿ, ನಿನ್ನಿಂದ ನನಗೆ ಪ್ರೇತತ್ವ ಮುಕ್ತಿ ಆಯಿತು, ನೀನು ಭಾಗವತ ಶ್ರವಣ ಮಾಡಿಸಿ ನನಗೆ ಬಂದ ಪ್ರೇತ ಜನ್ಮ ಪರಿಹಾರ ಮಾಡಿದೆ ಅಂತ ಆ ಗೋಕರ್ಣನ ಅಣ್ಣ ಗೋಕರ್ಣನಿಗೆ ಹೇಳಿ, ಧನ್ಯ ಭಾಗವತ ಈ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ, ಭಾಗವತ ಇಷ್ಟು ಶ್ರೇಷ್ಠ, ಪ್ರೇತಾದಿ ಬಾಧೆ ಪರಿಹಾರ ಆಗಿ ಅದರಿಂದ ಸುಖವಾಗಿ ಜೀವನ ಮಾಡಬಹುದು ಅಂತ ಘೋಷಣೆ ಮಾಡಿಕೊಂಡು ಆ ಪ್ರೇತ ಅಂದರೆ ಗೋಕರ್ಣನ ಅಣ್ಣ ಅವನು ಮುಕ್ತಿ ಪಡಿತಾನೆ. ಹೀಗೆ ಭಾಗವತದಿಂದ ಇದು ಕೂಡ ಒಂದು ಐಹಿಕ ಫಲ ದೊರೀತದೆ. ಇನ್ನು ಜ್ಞಾನಭಕ್ತಿ ವೈರಾಗ್ಯ ಸ್ಥಿರವಾಗ್ತದೆ ಅಂತನ್ನೋದಕ್ಕೂ ಒಂದು ಉಪಾಖ್ಯಾನ ಹೇಳಿದ್ದಾರೆ. ಕಲಿಯುಗ ಪ್ರಾರಂಭ ಆಗಿ 260 ವರ್ಷಗಳಾದಾಗ ನಾರದ ಋಷಿಗಳು ಭೂಲೋಕಕ್ಕೆ ಬರ್ತಾರೆ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದರು. ಆವಾಗ ಅಲ್ಲೆಲ್ಲ ಅದು ಈಗ ಕಲಿಯುಗ ಪ್ರಾರಂಭ ಆಗಿ 5000 ವರ್ಷ ಮೇಲಾಯಿತು. 260 ವರ್ಷಕ್ಕೆ ನಾರದರು ಬಂದಿದ್ದರು. ಆವಾಗಲೇ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದರೆ ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ. ಸತ್ಯ ತಪಸ್ಸು ಶೌಚ ದಯಾದಾನ ಯಾವುದೂ ಕೂಡ ಯಾವ ಧರ್ಮವೂ ಇದ್ದಿಲ್ಲ ಕ್ಷೇತ್ರಗಳಲ್ಲಿ. ಉದರಂಭರಿಣೋ ಜೀವಾಹ, ತೀರ್ಥಕ್ಷೇತ್ರಗಳನ್ನು ಅಲ್ಲಿರುವವರು ತಮ್ಮ ಹೊಟ್ಟೆಪಾಡಿಗಾಗಿ ಉಪಯೋಗಿಸ್ಕೋತಾ ಇದ್ದಾರೆ. ಇಂತಹ ಪರಿಸ್ಥಿತಿಯನ್ನು ನಾರದ ಋಷಿಗಳು ನೋಡ್ತಾ ಯಮುನಾ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿ ಇನ್ನೊಂದು ವಿಚಿತ್ರವಾದಂತಹ ಪ್ರಸಂಗ, ಒಬ್ಬ ತರುಣಿ ಅಳತಾ ಇರ್ತಾಳೆ, ಇಬ್ಬರು ಮುದುಕರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಅವರು ಯಾರು ಅಂತ ವಿಚಾರಿಸಿದಾಗ ಗೊತ್ತಾಯಿತು. ಆ ತರುಣಿ ಹೇಳ್ತಾಳೆ, ಮಹರ್ಷಿಗಳಾದ ನಾರದರೇ, ಇವರಿಬ್ಬರು ಮುದುಕರು ನನ್ನ ಮಕ್ಕಳು, ನಾನು ತಾಯಿ ತರುಣಿಯಾಗಿದ್ದೀನಿ, ಮಕ್ಕಳು ಮುದುಕರಾಗಿದ್ದಾರೆ. ನನಗೆ ಭಕ್ತಿ ಅಂತ ಹೆಸರು, ನನ್ನ ಮಕ್ಕಳಿಬ್ರು, ಒಬ್ಬನಿಗೆ ಜ್ಞಾನ ಇನ್ನೊಬ್ಬನಿಗೆ ವೈರಾಗ್ಯ ಅಂತ ಹೆಸರು. ನಾನು ಗಟ್ಟಿಮುಟ್ಟಾಗಿರುವಾಗ ನನ್ನ ಕಣ್ಣೆದುರುಗಡೆ ನನ್ನ ಮಕ್ಕಳು ಜ್ಞಾನ ವೈರಾಗ್ಯರು ಮುದುಕರಾಗಿದ್ದ.
ಅವರಿಗೆ ನವಚೈತನ್ಯ ಬರಬೇಕು, ಏನಾದರೂ ಉಪಾಯ ಮಾಡ್ರಿ ಅಂತಂದಾಗ ನಾರದರು ವೇದ ಉಪನಿಷತ್ತು ಗೀತಾ ಏನು ಪಾರಾಯಣ ಮಾಡಿದರೂ ಆಗಲಿಲ್ಲ. ಕೊನೆಗೆ ಅಶರೀರವಾಣಿ ಕೇಳಿ ಸನತ್ಕುಮಾರ ಹತ್ರ ಬಂದು ಏನ್ ಮಾಡಬೇಕು ಅಂತ ಕೇಳಿದಾಗ ಸನತ್ಕುಮಾರರು ಹೇಳ್ತಾರೆ, ಶ್ರೀಮದ್ ಭಾಗವತಾಲಾಪ ಸತು ಗೀತ ಶುಕಾದಿಭಿ, ಭಾಗವತ ಪ್ರವಚನ ನಡೀಬೇಕು, ಅದರಿಂದ ಮಲಗಿದವರಿಬ್ರು ಹೇಳ್ತಾರೆ ಅಂತ ಸನತ್ಕುಮಾರರು ಹೇಳ್ತಾರೆ. ಆಗ ನಾರದ ಋಷಿಗಳು ಸನತ್ಕುಮಾರರನ್ನ ಕರ್ಕೊಂಡು ಬಂದು ಗಂಗಾ ನದಿ ತೀರದಲ್ಲಿ ಹರಿದ್ವಾರ ಕ್ಷೇತ್ರದಲ್ಲಿ ಆನಂದ ತಟ ಅನ್ನುವಂತಹ ಸ್ಥಳದಲ್ಲಿ ಭಾಗವತ ಪ್ರವಚನ ಮಾಡಿಸ್ತಾರೆ. ಭಾಗವತ ಪ್ರವಚನ ಪ್ರಾರಂಭ ಆಯಿತು, ಎಲ್ಲ ಋಷಿಮುನಿಗಳು ಬಂದು ಸೇರಿದ್ದಾರೆ. ಅವರೆಲ್ಲ ಯಾಕೆ ಬಂದರು? ಭಾಗವತ ಪ್ರವಚನ ನಡೆಯುವಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ, ಎಲ್ಲ ನದಿಗಳ ಸನ್ನಿಧಾನ, ಎಲ್ಲ ದೇವತೆಗಳ ಸನ್ನಿಧಾನ, ಎಲ್ಲ ಕ್ಷೇತ್ರಗಳು ದಂಡಕಾದಿ ಅರಣ್ಯಗಳ ಸನ್ನಿಧಾನ ಇರ್ತದಂತ. ಭಾಗವತ ಎಲ್ಲಿ ನಡೀತದೋ, ಎಲ್ಲಿ ಪ್ರವಚನ ನಡೀತದೋ, ಅದೇ ಒಂದು ದಿವ್ಯ ಕ್ಷೇತ್ರ, ಸಕಲ ಕ್ಷೇತ್ರಗಳ ಸನ್ನಿಧಾನ. ಅದರಿಂದ ಅವರೆಲ್ಲರ ಸಹವಾಸ ನಮಗೆ ಬರ್ತದೆ ಅಂತ ಅನೇಕ ಋಷಿ ಮುನಿಗಳೆಲ್ಲ ಬಂದು ಸೇರಿದ್ದಾರೆ. ಒಂದು ಸಪ್ತಾಹ ಕಾಲ ಭಾಗವತ ಪ್ರವಚನ ನಡೀತು, ಅದರ ಫಲವೂ ಸಿಕ್ಕಿಬಿಡ್ತು. ಏವಂ ನಗಾಹ ಶ್ರವಣೋರು ಧರ್ಮೇ ಪ್ರಕಾಶ್ಯಮಾನೇ ಋಷಿಭಿಸ್ವಭಾಯಾಂ ಆಶ್ಚರ್ಯಮೇಕಂ ಸಮಭೂತ್ ತದಾನೀಂ ತದುಚ್ಯತೆ ಸಂಶೃಣು ಶೌನಕತ್ವಂ ಭಕ್ತಿಸ್ಸುತೌ ತೌ ತರುಣೌ ಗೃಹೀತ್ವಾ ಪ್ರೇಮೈಕ ರೂಪಾ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ಭಜನೆ ಮಾಡ್ತಾ ನಾಮಕೀರ್ತನ ಮಾಡ್ತಾ ಭಕ್ತಿ ತರುಣಿ ಜ್ಞಾನ ವೈರಾಗ್ಯ ಅನ್ನೋ ಮಕ್ಕಳನ್ನ ಜೊತೆ ಮಾಡಿಕೊಂಡು ಕುಣಿತಾ ಕುಣಿತಾ ಗಂಗಾತೀರಕ್ಕೆ ಬಂದಂತ. ಗಂಗಾತೀರದಲ್ಲಿ ಭಾಗವತ ಪ್ರವಚನ ನಡೆದ್ರೆ ಯಮುನಾ ತೀರದವರಿಗೆ ಎಚ್ಚರಿಕೆ ಆಗಿದೆ. ಅಲ್ಲಿದ್ದಂತಹ ಜ್ಞಾನ ವೈರಾಗ್ಯರು ಎಚ್ಚೆತ್ತುಕೊಂಡು ಕುಣಿತಾ ಬಂದಿದ್ದಾರೆ. ಭಕ್ತಿ ತರುಣಿಗೆ ಬಹಳ ಸಂತೋಷ ಆಯಿತು, ಇಬ್ಬರು ಮಕ್ಕಳು ಎದ್ರಲ್ಲ ಅಂತ. ಆಮೇಲೆ ಅಲ್ಲಿದ್ದಂತಹ ಋಷಿಗಳು ವರ ಕೊಡ್ತಾರೆ ಭಕ್ತಿ ತರುಣಿಗೆ, ಇನ್ನು ಮೇಲೆ ನೀನು ದೇಶ ದೇಶ ತಿರುಗಬೇಡ, ಎಲ್ಲ ಸಜ್ಜನರ ಮನಸ್ಸಿನಲ್ಲಿ ವಾಸ ಮಾಡು, ಇಬ್ಬರು ಮಕ್ಕಳ ಜೊತೆಗೆ ವಾಸ ಮಾಡು, ಯಾವ ದೇಶವೂ ಆಗಿರ್ಬೋದು, ಎಲ್ಲ ಎಲ್ಲ ಕಡೆ ಸಜ್ಜನರ ಮನಸ್ಸಿನಲ್ಲಿ ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ, ಹೀಗೆ ಜಾಗ ಕೊಟ್ಟಿದ್ದಾಳೆ. ಅಂದರೆ ಭಾಗವತದಿಂದ ಭಕ್ತಿ ಜ್ಞಾನ ವೈರಾಗ್ಯ ಸ್ಥಿರವಾಗ್ತದೆ, ನವಚೈತನ್ಯ ಪಡೀತದೆ, ಅದು ಮೋಕ್ಷ ಸಾಧನ. ಇದು ಒಂದು ಫಲ. ಹಾಗೆ ಪರೀಕ್ಷಿತ್ ರಾಜ ಶ್ರವಣ ಮಾಡಿ ಪಾಪ ಪರಿಹಾರ ಮಾಡಿಕೊಂಡದ್ದು ಮತ್ತೊಂದು. ಗೋಕರ್ಣ ಭಾಗವತ ಪ್ರವಚನ ಮಾಡಿ ತನಗಿದ್ದಂಥ ಪ್ರೇತ ಬಾಧೆಯನ್ನು ಪರಿಹಾರ ಮಾಡಿಕೊಂಡ. ಅಣ್ಣನಿಗೆ ಆ ಧುಂಧುಕಾರಿ ಎನ್ನುವ ಅಣ್ಣನಿಗೆ ಪ್ರೇತ ಜನ್ಮ ಬಂದಿತ್ತು, ಅವನಿಗೆ ಸದ್ಗತಿ ಆಗುವ ಹಾಗೆ ಮಾಡಿದೆ. ಹೀಗೆ ಮೂರು ಫಲಕ್ಕೋಸ್ಕರ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಇಂಥ ಭಾಗವತ ಅನಂತರದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳು ತಪ ಯಜ್ಞ ಮಾಡ್ತಾ ಇದ್ದಾಗ ಅಲ್ಲಿಗೆ ಸೂತ ಪುರಾಣಿಕರು ಬಂದು ಆ ಯಜ್ಞದ ಸಂದರ್ಭದಲ್ಲಿ ಮತ್ತೆ ಪ್ರವಚನ ಮಾಡಿದ್ದಾರೆ. ಆ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಮಾಡ್ತಾ ಇದ್ದದ್ದು ದ್ರವ್ಯಯಜ್ಞ. ದ್ರವ್ಯಯಜ್ಞ ಅಂದರೆ ತುಪ್ಪದ ಆಹುತಿಯನ್ನು ಕೊಟ್ಟು ಅಗ್ನಿಯಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಆಗ ಸೂತ ಪುರಾಣಿಕರು ಬಂದರು. ಸೂತ ಪುರಾಣಿಕರು ಬಂದಾಗ ಅವರನ್ನ ಆದರದಿಂದ ಬರಮಾಡಿಕೊಂಡು ಶೌನಕಾದಿಗಳು ಕೃಷ್ಣನ ಕಥೆ ಹೇಳ್ರಿ ಅಂತ ಕೇಳ್ತಾರೆ. ಕೃಷ್ಣನ ಕಥೆ ಹೇಳಿ ಅಂತಂದಾಗ ಸೂತ ಪುರಾಣಿಕರು ಹೇಳಿದರು, ನೀವು ಮಾಡಿದ ಯಜ್ಞ ಚೆನ್ನಾಗಿ ನಡೆದಿದೆ, ಸಾರ್ಥಕ ಆಗಿದೆ ಅಂತ. ಯಾಕೆಂದರೆ ಯಾವುದೇ ಕರ್ಮ ಮಾಡಿದಾಗ ಪರಮಾತ್ಮನ ಕಥಾ ಶ್ರವಣ ಮಾಡಬೇಕು ಅಂತ ಅದರಲ್ಲಿ ಆಸಕ್ತಿ ಬಂದರೆ ಆ ಮಾಡಿದ ಕರ್ಮ ಚೆನ್ನಾಗಾಗಿದೆ ಅಂತರ್ಥ. ವಿಶ್ವಕ್ಸೇನ ಕಥಾಸು ಯಹ ನೋತ್ಪಾದಯೇ ಜದಿರತಿಂ ಶ್ರಮಯೇವ ಹಿ ಕೇವಲಂ. ಯಾವುದೇ ಕರ್ಮ ಮಾಡಿದಾಗ ಭಗವಂತನ ಕಥೆಯಲ್ಲಿ ಪರಮಾತ್ಮನ ತತ್ವಜ್ಞಾನದಲ್ಲಿ ಅಭಿರುಚಿ ಬರಬೇಕು. ಅದರಲ್ಲಿ ಅಭಿರುಚಿ ಬರಲಿಲ್ಲ ಅಂತ ಆದರೆ ಆ ಕರ್ಮ ವ್ಯರ್ಥ ಆಗಿದೆ ಅಂತರ್ಥ, ಸಾರ್ಥಕ ಆಗಿಲ್ಲ ಅಂತರ್ಥ. ನೀವು ಮಾಡಿದ ಯಜ್ಞ ಸಾರ್ಥಕ ಆಯಿತು, ಕೃಷ್ಣನ ಕಥೆ ಕೇಳಬೇಕು ಅಂತ ನಿಮಗೆ ಪ್ರೇರಣೆ ಆಗಿದೆ, ಅಭಿರುಚಿ ಉಂಟಾಗಿದೆ. ಬರೇ ಕೃಷ್ಣನ ಕಥೆಯಲ್ಲ, ಭಾಗವತವನ್ನೇ ನಿಮಗೆ ಹೇಳ್ತೇನೆ ಅಂತ ಸೂತ ಪುರಾಣಿಕರು ಶೌನಕಾದ ಋಷಿಗಳ ಯಜ್ಞದ ಸಂದರ್ಭದಲ್ಲಿ
ಈ ಜ್ಞಾನ ಯಜ್ಞ ಮಾಡಬೇಕು ಅಂತ ಭಾಗವತ ಹೇಳ್ತಾ ಇದ್ದಾರೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತಾನೆ ಕೃಷ್ಣ. ಯಾವ ಕರ್ಮ ಪರಿಪೂರ್ಣ ಅಂತ ಅನಿಸ್ಕೊಳ್ಬೇಕಾದ್ರೆ ಜ್ಞಾನ ಕಾರ್ಯ ನಡೀಬೇಕು, ಜ್ಞಾನ ಯಜ್ಞ ನಡೀಬೇಕು ಅಂತ. ಕೃಷ್ಣನ ಕಥೆ ಮಾತ್ರ ಅಲ್ಲ, ಕೃಷ್ಣನ ಕಥೆಯೂ ಸೇರಿದಂತಹ ಭಾಗವತವನ್ನೇ ಹೇಳ್ತೇನೆ ಅಂತ ಸೂತ ಪ್ರಾಣಿಕರು ಭಾಗವತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಭಾಗವತ ವೇದಕ್ಕೆ ಸಮಾನ, ಇದು ವೇದ ತುಲ್ಯವಾದದ್ದು ಅಂತ ಭಾಗವತದಲ್ಲೇ ಬರ್ತದೆ. ಪುರಾಣಂ ಬ್ರಹ್ಮ ಸಂಹಿತಂ ಅಂತಾರೆ, ಬ್ರಹ್ಮ ಅಂದ್ರೆ ವೇದ, ವೇದಕ್ಕೆ ಸಮಾನವಾದದ್ದು. ಅದರಿಂದ ವೇದ ಮಂತ್ರ ಹೇಳುವಾಗ ಆ ವೇದ ಮಂತ್ರ ದ್ರಷ್ಟಾರರಾದಂತಹ ಋಷಿಗಳನ್ನ ಸ್ಮರಣೆ ಮಾಡಬೇಕು. ವೇದ ಮಂತ್ರದ ಛಂದಸ್ಸು ಪ್ರತಿಪಾದ್ಯ ದೇವತೆ ಸ್ಮರಣೆ ಮಾಡಿ ಆ ಋಷಿಗಳನ್ನ ಚಿಂತನೆ ಮಾಡಿ ವೇದ ಮಂತ್ರ ಹೇಳಬೇಕು. ಹಾಗೆ ಭಾಗವತವು ಕೂಡ ವೇದಕ್ಕೆ ಸಮಾನ, ಆದ್ರಿಂದ ಭಾಗವತಕ್ಕೂ ಒಂದು ಪ್ರವರ್ತಕ ಋಷಿ ಪರಂಪರೆ ಇದೆ. ಅದನ್ನು ಸ್ಮರಣೆ ಮಾಡಿ ಸೂತ ಪುರಾಣಿಕರು ಭಾಗವತವನ್ನ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಮೊದಲು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇತ್ ಅಂತಿರುವುದರಿಂದ ಭಾಗವತ ಹೇಳುವಾಗ ನಾರಾಯಣನನ್ನ ವೇದವ್ಯಾಸ ದೇವರನ್ನ ನಮಸ್ಕಾರ ಮಾಡಬೇಕು ಹೇಳುವಾಗ ಕೇಳುವಾಗ. ಯಾಕೆಂದ್ರೆ ಎರಡು ರೂಪದಿಂದ ಪರಮಾತ್ಮ ಈ ಗ್ರಂಥ ಪ್ರವೃತ್ತಿ ಆಗುವ ಹಾಗೆ ಮಾಡಿದ್ದ. ನಾರಾಯಣ ರೂಪದಿಂದ ಈ ಗ್ರಂಥದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ, ವ್ಯಾಸರೂಪದಿಂದ ಗ್ರಂಥಕರ್ತರಾಗಿದ್ದಾನೆ ಪರಮಾತ್ಮ. ವೇದವ್ಯಾಸ ರೂಪ ಗ್ರಂಥಕರ್ತೃ, ನಾರಾಯಣ ಗ್ರಂಥ ಪ್ರತಿಪಾದ್ಯ. ಅದರಿಂದ ನಾರಾಯಣ ವ್ಯಾಸ ದ್ವಿರೂಪಿಯಾದ ಪರಮಾತ್ಮನನ್ನು ನಮಸ್ಕಾರ ಮಾಡಬೇಕು. ಅನಂತರದಲ್ಲಿ ಭಾಗ್ಯ ದೇವತೆಯಾದ ಸಕಲ ವಾಂಗ್ಮನಸ ದೇವತೆಯಾದಂತಹ ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡಬೇಕು. ಬಳಿಕ ಎಲ್ಲ ಜ್ಞಾನ ಕಾರ್ಯಗಳನ್ನ ನಡೆಸತಕ್ಕಂಥವರು ಮುಖ್ಯ ಪ್ರಾಣದೇವರು. ಶ್ವಾಸೋಚ್ಛ್ವಾಸದ ಮೂಲಕ ಅವರು ನಮ್ಮಲ್ಲಿದ್ದುಕೊಂಡು ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಈ ಜ್ಞಾನ ಕಾರ್ಯಗಳನ್ನೆಲ್ಲ ನಡೆಸ್ತಾರೆ. ವಿಶೇಷವಾಗಿ ಜ್ಞಾನ ಕಾರ್ಯ ನಡೆಸುವವರು ಪ್ರಾಣದೇವರೇ. ಅದರಿಂದ ಮುಖ್ಯ ಪ್ರಾಣದೇವರನ್ನ ನಮಸ್ಕಾರ ಮಾಡಬೇಕು. ವಾಗ್ದೇವತೆಯಾದಂಥ ಸರಸ್ವತೀ ದೇವಿಯನ್ನ ನಮಸ್ಕಾರ ಮಾಡಬೇಕು. ಅನಂತರದಲ್ಲಿ ಶೇಷದೇವರನ್ನ ನಮಸ್ಕಾರ ಮಾಡಬೇಕು. ಶೇಷೋ ವ್ಯಾಖ್ಯಾನ ಗೋಚರಂ ಅಂತ ಶೇಷದೇವರು ಮನಸ್ಸಿಗೆ ಅಭಿಮಾನಿಗಳು. ಮನಸ್ಸು ಸತ್ಶಾಸ್ತ್ರಗಳ ಪಾಠ ಪ್ರವಚನ ಆ ಕಡೆ ತೊಡಗಬೇಕಾಗಿದ್ರೆ ಆ ಕೆಲಸದಲ್ಲಿ ಮನಸ್ಸನ್ನ ಪ್ರೇರಣೆ ಮಾಡುವವರು ಶೇಷದೇವರು. ಅದರಿಂದ ನರಂಚೈವ ನಾರಾಯಣಂ ನಮಸ್ಕೃತ ನರಂಚೈವ, ನರ ಅಂದ್ರೆ ಶೇಷದೇವರು, ನರೋತ್ತಮಂ ವಾಯುದೇವರು, ದೇವೀಂ ಲಕ್ಷ್ಮೀ ದೇವಿನ, ಸರಸ್ವತೀಂ ವ್ಯಾಸಂ, ಇಷ್ಟು ದೇವತೆಗಳನ್ನ ನಮಸ್ಕಾರ ಮಾಡಿ ತಥೋ ಜಯ ಮುದೀರಯೇ. ಭಾಗವತಕ್ಕೆ ಜಯ ಅಂತ ಹೆಸರು, ಜಯ ಅಂದ್ರೆ ಭಾಗವತ. ಮಹಾಭಾರತಕ್ಕೂ ಜಯ ಅಂತ ಕರೀತಾರೆ, ಭಾಗವತಕ್ಕೂ ಜಯ ಅಂತ ಹೆಸರಿದೆ. ಅಂದ್ರೆ ಇದನ್ನು ಶ್ರವಣ ಮಾಡಿದ್ರೆ ನಮ್ಮ ಮನೋಭೀಷ್ಟಗಳನ್ನೆಲ್ಲ ನಾವು ಜಯಿಸಬಹುದು, ನಮಗೆಲ್ಲದರಲ್ಲಿಯೂ ಜಯ ಉಂಟಾಗ್ತದೆ, ಯಾವ ಕಾರ್ಯಕ್ಕೆ ಹೋದರೂ ಜಯ. ಅದರಿಂದ ಭಾಗವತವನ್ನು ಶ್ರವಣ ಮಾಡಬೇಕು, ಅದಕ್ಕೆ ಜಯ ಅಂತ ಹೆಸರು ಬಂದಿದೆ. ತಥೋ ಜಯ ಮುದೀರಯೇ ಜನ್ಮಾದ್ಯಶ್ಚೇತ ಅಂತ ಜಯದಿಂದ ಪ್ರಾರಂಭನೂ ಆಗ್ತದೆ. ನಮ್ಮ ಕೊನೆಯ ಶ್ಲೋಕದಲ್ಲಿ ಉಪಚಿತ ನಭಶಕ್ತಿ ಭೀಸ್ವ ಆತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರ ಋಷಭಾಯ ನಮ ಸನಾತನಾಯ ಅಂತ ಯಕಾರಕ್ಕೆ ಕೊನೆ ಆಗ್ತದೆ. ಅದರಿಂದ ಜಯ ಅಂತ ಆದ್ಯ ಅಕ್ಷರ ಜಯ, ಕೊನೆ ಅಕ್ಷರ ಯ. ಹೀಗಾಗಿ ಜಯ ಅನ್ನುವಂತಹ ಹೆಸರಿನ ಭಾಗವತವನ್ನ, ಜಯಪ್ರದವಾದ ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ್ದೆ. ಭಾಗವತ ಪ್ರವರ್ತಕ ಋಷಿಗಳು ಅವರನ್ನ ಮೊದಲು ಸ್ಮರಣೆ ಮಾಡ್ತಾರೆ. ಭಾಗವತಕ್ಕೆ ಮೊದಲನೇ ಋಷಿ ಶ್ರೀಮನ್ ನಾರಾಯಣ, ಅನಂತರ ಬ್ರಹ್ಮದೇವರು, ಆಮೇಲೆ ನಾರದ ಮಹರ್ಷಿಗಳು, ವ್ಯಾಸರು, ಅನಂತರ ಶುಕ ಮಹರ್ಷಿಗಳು, ಸೂತ ಪುರಾಣಿಕರು, ಶೌನಕಾದಿಗಳು. ಇದು ಭಾಗವತ ಪ್ರವರ್ತಕ ಋಷಿ ಪರಂಪರೆ. ಯಾಕೆಂದ್ರೆ ಮೊಟ್ಟ ಮೊದಲು ಶ್ರೀಮನ್ ನಾರಾಯಣ ಚತುಶ್ಲೋಕಿ ಭಾಗವತವನ್ನ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದ. ಚತುರ್ಮುಖ ಬ್ರಹ್ಮದೇವರು ದ್ವಿತೀಯ ಪರಾರ್ಧದಲ್ಲಿ ಅಂದ್ರೆ ತಾವು ಪರಮಾತ್ಮನ ನಾಭಿಕಮಲದಲ್ಲಿ ಹುಟ್ಟಿ 50 ವರ್ಷಗಳ ಕಾಲ ತಪಸ್ಸು ಮಾಡಿ ಅನಂತರದ ದಿವಸ 50 ವರ್ಷ ಮುಗಿದ ಮೇಲೆ, ಪ್ರಥಮ ಪರಾರ್ಧ ಮುಗಿದ ಮೇಲೆ ದ್ವಿತೀಯ ಪರಾರ್ಧದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಪರಮಾತ್ಮನಿಂದ ಚತುಶ್ಲೋಕಿ ಭಾಗವತ ಉಪದೇಶ ಪಡೆದು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಮನುಷ್ಯ ಯಾವುದೇ ಕೆಲಸ ಮಾಡುವಾಗ, ವಿವಾಹ ಮಾಡಿಕೊಂಡು ಪ್ರಜೋತ್ಪತ್ತಿ ಮಾಡುವಾಗಲೂ ಸರಿ, ಅಥವಾ ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡುವಾಗ
ಚತುಶ್ಲೋಕ ಭಾಗವತ ನಮ್ಮ ತಲೆಯಲ್ಲಿ ಇರಬೇಕು, ಅದು ಅನುಸಂಧಾನಕ್ಕೆ ಬರಬೇಕು. ಚತುರ್ಮುಖ ಬ್ರಹ್ಮದೇವರು ಇಂಥ ಅದ್ಭುತವಾದ ಪ್ರಪಂಚ ಸೃಷ್ಟಿ ಮಾಡುವಾಗ ಪರಮಾತ್ಮನಿಂದ 4 ಶ್ಲೋಕದ ಭಾಗವತ ಉಪದೇಶ ಪಡೆದು, ಅದರಿಂದ ಅವರು ಮಾಡಿದ ಸೃಷ್ಟಿ ಕರ್ಮ ಅವರಿಗೆ ಬಂಧಕ ಆಗಲಿಲ್ಲ, ಅವರಿಗೆ ಮೋಚಕವೇ ಆಯಿತು, ಅದೊಂದು ಭಗವತ್ ಪೂಜಾ ರೂಪ ಆಯಿತು. ಆ ರೀತಿ ಮಾಡಲಿಕ್ಕೆ ಈ 4 ಶ್ಲೋಕ ಭಾಗವತ ಬೇಕು. ಅಹಮೇವಾ ಸಮಗ್ರೇ ಚ ನಾನ್ಯದ್ಯತ್ ಸದ ಸತ್ಪರಂ ಪಶ್ಚಾದಹಂ ತ್ವಮೇ ತಚ್ಚಾಯುವಶಿಷ್ಯೇತ ಸೋಸ್ಮ್ಯಹಂ ಕೃತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವತೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷು ಅಹಂ ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸು ನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯಚ್ಚಾತ್ ಸರ್ವತ್ರ ಸರ್ವದಾ. 4 ಶ್ಲೋಕ ಇದು ಮೂಲ ಭಾಗವತ ಅಂತ ಇದಕ್ಕೆ ಹೆಸರು, ಚತುಶ್ಲೋಕಿ ಭಾಗವತ ಅಂತ ಇದಕ್ಕೆ ಕರೀತಾರೆ. ಶ್ರೀಮನ್ನಾರಾಯಣ ಈ ಮೂಲ ಭಾಗವತವನ್ನ ಚತುಶ್ಲೋಕಿ ಭಾಗವತವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿ. ಇದರಲ್ಲೇನಿದೆ ತತ್ವ ಅಂದ್ರೆ, ಬ್ರಹ್ಮ ನೀನು ಜಗತ್ತನ್ನು ಸೃಷ್ಟಿ ಮಾಡು, ಆದರೆ ನಿನಗಿಂತ ಆರಂಭದಲ್ಲಿ ನಾನಿದ್ದೇನೆ, ನಿನ್ನನ್ನು ಸೃಷ್ಟಿ ಮಾಡಿದವನು ನಾನಿದ್ದೇನೆ ಅಂತ ತಿಳ್ಕೊಂಡು ಮಾಡು. ಅದರ ಅರ್ಥ ಏನು? ನೀನು ಸೃಷ್ಟಿ ಮಾಡುತ್ತಿದ್ದೆ ಮುಂದೆ, ಆದರೆ ನಿನ್ನನ್ನೇ ಸೃಷ್ಟಿ ಮಾಡಿದವನು ನಾನು. ನಿನಗೆ ದೇಹ ಕೊಟ್ಟು, ಬುದ್ಧಿ ಕೊಟ್ಟು, ಆ ಶಕ್ತಿ ಕೊಟ್ಟು ನಿನ್ನೊಳಗೆ ನಿಂತು ನಾನೇ ಸೃಷ್ಟಿ ಮಾಡುವವನು ಅನ್ನೋ ಎಚ್ಚರಿಕೆ ನಿನಗಿರಲಿ. ನೀನು ಸೃಷ್ಟಿ ಮಾಡಿದ ಮೇಲೆ ನೀನು, ಈ ಪ್ರಪಂಚ ಎಲ್ಲವೂ ಇರ್ತದೆ, ನಾನೂ ಇರ್ತೇನೆ ಅವಾಗ. ಇದರೊಳಗೆಲ್ಲ ಹಾಸು ಹೊಕ್ಕಾಗಿ ಪ್ರವೇಶ ಮಾಡಿ, ಇದು ಕಾರ್ಯಕಾರಿಯಾಗುವಂತೆ ಅದರೊಳಗೆ ಪ್ರವೇಶ ಮಾಡಿ ನಾನು ಕೆಲಸ ಮಾಡಿಸ್ತೆ. ಆಮೇಲೆ ಅವರವರ ಜೀವರ ಸಾಧನೆ ಎಲ್ಲ ಮುಗಿದ ಮೇಲೆ ಎಲ್ಲ ಜೀವರ ದೇಹ ನಾಶ ಆಗ್ತದೆ, ನಿಂದು ನಾಶ ಆಗ್ತದೆ, ಪ್ರಪಂಚವೂ ನಾಶ ಆಗ್ತದೆ. ಆಗ ಕೊನೆಗೆ ಉಳಿಯುವವನು ನಾನೊಬ್ಬ, ಎಲ್ಲದಕ್ಕಿಂತ ಮೊದಲಿದ್ದೇನೆ, ಮಧ್ಯದಲ್ಲೂ ಇರ್ತೇನೆ, ಕೊನೆಗೂ ಉಳಿಯುವವನು ನಾನೊಬ್ಬ. ಈ ತತ್ವ ತಿಳ್ಕೊ. ನನ್ನ ಪ್ರೇರಣೆ ಇಲ್ಲದೇನೆ ಯಾವ ಕೆಲಸವೂ ನಡೆಯೋದಿಲ್ಲ. ಯಾರ ಮನಸ್ಸಿಗೆ ಏನ್ ಮಾಡಬೇಕು ಅಂತ ಬೇಕಾದಷ್ಟು ಮನಸ್ಸಿಗೆ ಬರಬಹುದು, ಅದು ನನ್ನ ಸಂಕಲ್ಪಕ್ಕೆ ಬಂದಾಗ ಮಾತ್ರ ಆ ಕಾರ್ಯ ನಡೀತದೆ. ನನ್ನ ಮನಸ್ಸಿಗೆ, ನನ್ನ ಸಂಕಲ್ಪಕ್ಕೆ ಬರದೇ ಇದ್ರೆ ಯಾವ ಕಾರ್ಯವೂ ಕೂಡ ನಡೆಯೋದಿಲ್ಲ. ಚೇತನ ಅಚೇತನ ಯಾವುದೇ ಒಂದು ಕಾರ್ಯಕಾರಿ ಆಗಬೇಕಾದ್ರೆ ಅದರೊಳಗೆ ನನ್ನ ಪ್ರವೇಶ ಇರಬೇಕು, ನನ್ನ ಸನ್ನಿಧಾನ ಇರಬೇಕು. ಇಲ್ಲದಿದ್ದರೆ ಯಾವುದರಿಂದಲೂ ಕೆಲಸ ಒಂದು ಉಪಯೋಗನೂ ಬೀಳೋದಿಲ್ಲ. ನನ್ನ ಸನ್ನಿಧಾನ ಇರೋ ತನಕ ಅದರಿಂದ ಕೆಲಸ ನಡೀತದೆ. ನನ್ನ ಸನ್ನಿಧಾನ ಹೋಯಿತು ಅಂತಂದ್ರೆ ಆ ವಸ್ತು ಮೂಲೆ ಗುಂಪಾಗ್ತದೆ, ಅದನ್ನು ಕೇಳುವವರಿಲ್ಲ. ಹೀಗೆ ಪರಮಾತ್ಮ ತನ್ನ ಸ್ವಾತಂತ್ರ್ಯವನ್ನ, ಸರ್ವಪ್ರೇರಕತ್ವವನ್ನ, ಸರ್ವಪ್ರವಿಷ್ಟತ್ವ, ಎಲ್ಲ ಕಡೆ ತಾನು ಪ್ರವೇಶ ಮಾಡಿದ್ದೇನೆ ಅಂತ ಸರ್ವವ್ಯಾಪ್ತತ್ವ, ಸರ್ವಸ್ವಾಮಿತ್ವ, ಇದನ್ನೆಲ್ಲ ಆ 4 ಶ್ಲೋಕ ಭಾಗವತದಲ್ಲಿ ಉಪದೇಶ ಮಾಡಿದ್ರು. ಅದೇ ಅನುಸಂಧಾನ ಮಾಡಿಕೊಂಡು ಬ್ರಹ್ಮದೇವರು ನಾಹಂ ಕರ್ತ ಹರಿಷ್ಕರ್ತ ಅನ್ನೋ ಅನುಸಂಧಾನದಿಂದ ಸೃಷ್ಟಿ ಮಾಡಿದ್ರು. ಅನಂತರ ಒಮ್ಮೆ ನಾರದ ಋಷಿಗಳು ಚತುರ್ಮುಖ ಬ್ರಹ್ಮದೇವರ ಹತ್ರ ಬಂದು ಕೇಳ್ತಾರೆ, ನೀವೇ ಜಗತ್ ಸೃಷ್ಟಿ ಮಾಡಿದವರು, ಸೃಷ್ಟಿಕರ್ತರು ನೀವು, ನೀವು ತಪಸ್ಸು ಮಾಡ್ತಾ ಇದ್ದೀರಿ, ನಿರಂತರ ತಪಸ್ಸಿನಲ್ಲಿ ತೊಡಗಿದ್ದೀರಿ, ಯಾರ ಒಲುಮೆ ಆಗಬೇಕು ನಿಮಗೆ? ಯಾರ ಅನುಗ್ರಹಕ್ಕೆ, ಯಾರ ಒಲುಮೆಗಾಗಿ ತಪಸ್ಸು ಮಾಡ್ತಿದ್ದೀರಿ? ನಮ್ಮ ಮನಸ್ಸೇದೆ, ನನಗೆ ಅದು ಸಂದೇಹ ಬಂದಿದೆ, ನಿಮಗಿಂತ ಮೇಲೆ ಯಾರಿದ್ದಾರೆ ಅಂತ ಕೇಳಿದಾಗ, ಆಗ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ನಾನು ಸೃಷ್ಟಿಕರ್ತನಾಗಿರಬಹುದು, ಆದರೆ ನಾನಾಗಿ ನಾನು ಸೃಷ್ಟಿಕರ್ತ ಅಲ್ಲ. ಭಗವಂತನ ಆಜ್ಞಾ ಪ್ರಕಾರ, ಪರಮಾತ್ಮ ಕೊಟ್ಟ ಶಕ್ತಿಯಿಂದ, ಪರಮಾತ್ಮನ ಪ್ರೇರಣೆಯಿಂದ, ಅವನು ಕೊಟ್ಟ ಬುದ್ಧಿಶಕ್ತಿಯಿಂದ ನಾನು ಜಗತ್ ಸೃಷ್ಟಿ ಮಾಡಿದ್ದೀನಿ. ಅದರಿಂದ ನನಗಿಂತ ಮೇಲೆ ನನ್ನ ಸ್ವಾಮಿ ಒಬ್ಬ ಇದ್ದಾನೆ ಪರಮಾತ್ಮ, ಅವನ ಒಲುಮೆಗಾಗಿ ನಾನು ತಪಸ್ಸು ಮಾಡ್ತಿದ್ದೀನಿ. ನಾನೇ ಸೃಷ್ಟಿಕರ್ತ, ನನಗಿಂತ ಮೇಲೆ ಯಾರಿಲ್ಲ ಅಂತ ತಿಳ್ಕೋಬೇಡ ಅಂತ ಬ್ರಹ್ಮದೇವರು ಹೇಳಿದ್ರು. ಹೀಗೆ ನನ್ನ ಸ್ವಾಮಿಯಾದ ಪರಮಾತ್ಮನ ಅನುಗ್ರಹಕ್ಕಾಗಿ ತಪಸ್ಸು ಮಾಡ್ತಾ ಇದ್ದೀನಿ, ನಿರಂತರ ತಪಸ್ಸಿನಲ್ಲಿ ತೊಡಗಿದ್ದೇನೆ. ನಾರದರು ಕೇಳ್ತಾರೆ, ಇಷ್ಟು ಎಡೆಬಿಡದೆ ತಪಸ್ಸು ಮಾಡ್ತಾ ಇದ್ದೀರಿ, ಇದರಿಂದ ನಿಮಗೆ ಪರಮಾತ್ಮನ ಅನುಗ್ರಹ ಏನಾಯ್ತು, ಏನ್ ಅನುಗ್ರಹ ಆಗಿದೆ ಭಗವಂತಂದು ಅಂತ ಕೇಳ್ತಾನೆ ನಾರದ. ಎಲ್ಲರೂ ಕೇಳೋ ಪ್ರಶ್ನೆ, ವಿಶೇಷವಾಗಿ ದೇವತಾ ಕಾರ್ಯ ಮಾಡ್ತಾ ಇರುವಾಗ ಇಷ್ಟೆಲ್ಲ ದೇವರು ದೇವರು ಅಂತೀರಿ, ನಿಮಗೆ ದೇವರು ಏನ್ ಅನುಗ್ರಹ ಮಾಡಿದ್ದಾನೆ ಹೇಳ್ರಿ ಅಂತ ಕೇಳ್ತಾನೆ. ಇದನ್ನೇ ನಾರದರು ಕೇಳಿದ್ರು, ಏನ್ ಪರಮಾತ್ಮನ ಅನುಗ್ರಹ ನಿಮಗಾಯಿತು? ಆಗ ಬ್ರಹ್ಮದೇವರು ಹೇಳ್ತಾರೆ, ನನಗಾದ ಅನುಗ್ರಹ ಜಗತ್ತಿನಲ್ಲಿ ಇನ್ಯಾರಿಗೂ ಆಗಿಲ್ಲ ಅಂತ.
ಅಂಥ ಪರಮಾತ್ಮನ ಅನುಗ್ರಹವನ್ನು ನಾನು ಪಡೆದಿದ್ದೇನೆ, ಪರಮಲಾಭ ನನಗಾಗಿದೆ ಜಗತ್ತಿನಲ್ಲಿ. ಏನು ಅಂದ್ರೆ, ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ವೈ ಕ್ವಚಿನ್ಮೇ ಮನಸೋ ವೃಷಾಗತಿ ನ ಮೇ ಹೃಷಿ ಕಾಣಿ ಪತಂತೆ ಸತ್ಪಥೆ ಎನ್ಮೇ ಹೃದಯಕಂಠವತಾಧೃತೋ ಹರಿ. ಔತ್ಕಂಠಪೂರ್ಣವಾದ ಹೃದಯದಲ್ಲಿ ನಾನು ಪರಮಾತ್ಮನನ್ನ ಧರಿಸಿ ಧ್ಯಾನ ಮಾಡ್ತಾ ಇರೋದ್ರಿಂದ ನನಗಾದ ಪರಮಾತ್ಮನ ಅನುಗ್ರಹ ಅಂತಂದ್ರೆ ನನ್ನ ನಾಲಿಗೆ ಶುದ್ಧವಾಗಿದೆ, ನನ್ನ ಮನಸ್ಸು ಶುದ್ಧವಾಗಿದೆ, ನನ್ನ ದೇಹ ಶುದ್ಧ ಆಗಿದೆ ಅಂತಾರೆ ಬ್ರಹ್ಮದೇವರು. ನನ್ನ ನಾಲಿಗೆ ಒಂದೇ ಒಂದು ಪರಮಾತ್ಮನಿಗೆ ಅಸಮ್ಮತವಾದಂತಹ ಮಾತನ್ನ ಆಡಿಲ್ಲ. ಭಗವಂತನಿಗೆ ಅಸಮ್ಮತವಾದ ಒಂದು ಶಬ್ದ, ಅಶ್ಲೀಲ ಶಬ್ದ ನನ್ನ ಬಾಯಿಯಲ್ಲಿ ಬಂದಿಲ್ಲ, ತಪ್ಪು ಶಬ್ದ ನನ್ನ ಬಾಯಿಯಲ್ಲಿ ಬಂದಿಲ್ಲ, ಅಪಶಬ್ದ ಬಂದಿಲ್ಲ, ಇಷ್ಟು ನಾಲಿಗೆ ಶುದ್ಧವಾಗಿದೆ ಅಂತಾರೆ. ಭಾಗವತದ ಬ್ರಹ್ಮದೇವರ ಈ ಮಾತಿನಿಂದ ನಾವೇನರ್ಥ ಮಾಡಿಕೊಳ್ಬೇಕು? ನಮ್ಮ ನಾಲಿಗೆಯಿಂದ ಏನಾದರೂ ಒಂದು ಅಶ್ಲೀಲವಾದ ಅವಾಚ್ಯವಾದ ಶಬ್ದ ಬಂತು ಅಂತಂದ್ರೆ ನಾಲಿಗೆ ಮೈಲಿಗಾಗಿ ಹೋಯಿತು ಅಂತ ಅರ್ಥ. ಅಷ್ಟು ಎಚ್ಚರಿಕೆ ವಹಿಸಬೇಕು. ಲೌಕಿಕವಾದ ಶಬ್ದಗಳು ಏನಾದರೂ ಹೆಚ್ಚಿಗೆ ಬಂತು, ಅಗತ್ಯ ಬಿಟ್ಟು ಅಗತ್ಯಕ್ಕಿಂತ ಹೆಚ್ಚು ಲೌಕಿಕ ಶಬ್ದಗಳು ನಮ್ಮ ಬಾಯಿಯಿಂದ ಬಂತು ಅಂತಂದ್ರೆ ಮೈಲಿಗಾಯಿತು ಅಂತ ಅರ್ಥ. ಎಷ್ಟು ಬೇಕೋ ಅಷ್ಟು ಮಾತ್ರ ಲೌಕಿಕ ಮಾತುಕತೆ, ಇನ್ನೆಲ್ಲ ಬಾಯಿಯಿಂದ ಸಮೀಚೀನವಾದ ಶಬ್ದಗಳೇ ಬರಬೇಕು, ಹರಿಸ್ತುತಿಯೇ ಬರಬೇಕು. ನ ಭಾರತಿ ಮೇಂಗ ಮೃಷೋಪಲಕ್ಷತೆ, ವ್ಯರ್ಥವಾದ ನುಡಿ ನನ್ನ ಬಾಯಿಯಿಂದ ಬಂದಿಲ್ಲ, ನನ್ನ ನಾಲಿಗೆಯಿಂದ ಬಂದಿಲ್ಲ. ನನ್ನ ನಾಲಿಗೆ ಶುದ್ಧವಾಗಿದೆ, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಸುಳಿದಿಲ್ಲ. ಏನಾದರೂ ಮನಸ್ಸಿನಿಂದ ಚಿಂತನೆ ಮಾಡ್ತೇನೆ ಅಂದ್ರೆ ಭಗವಂತನ ಪಾದ ಚಿಂತನೆ, ಭಗವಂತನ ಮಹಿಮಾ ಚಿಂತನೆ, ಭಗವಂತ ನಮಗೆ ಮಾಡಿದ ಅನಿಮಿತ್ತ ಉಪಕಾರದ್ದೇ ಚಿಂತನೆ. ಎಷ್ಟು ಉಪಕಾರ ಮಾಡ್ತಿದ್ದಾನೆ ಪರಮಾತ್ಮ, ನಾವು ಅವನಿಗೆ ಮಾಡೋದು ಕಡಿಮೆ, ಅವನು ನಮಗೆ ಎಷ್ಟು ಮಾಡ್ತಿದ್ದಾನಲ್ಲ. ಕ್ಷಣ ಕ್ಷಣಕ್ಕೆ ಭಗವಂತನ ಉಪಕಾರ ನಮಗಾಗ್ತಾ ಇದೆ. ನಾವು ಎಂದೋ ಒಂದು ದಿವಸ ಹುಟ್ಟಿದ ಹಬ್ಬದ ದಿವಸನೋ ಯುಗಾದಿನೋ ದೀಪಾವಳಿಯೋ ಒಂದು ಮಜ್ಜನ ಮಾಡಿಬಿಟ್ರೆ ಮಾಡಿದ್ವಿ ಅಂತ ನಾವು ಅಂದ್ಕೊಳ್ತೀವಿ. ಕ್ಷಣ ಕ್ಷಣಕ್ಕೆ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಿದ್ದಾನೆ, ಬುದ್ಧಿಯನ್ನು ಪ್ರೇರಣೆ ಮಾಡ್ತಿದ್ದಾನೆ. ಧಿಯೋ ಯೋನ ಪ್ರಚೋದಯ, ಸರಿಯಾದ ಜಾಗದಲ್ಲಿ ಹೆಜ್ಜೆ ಇಡಬೇಕು, ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಕ್ಷಣ ಕ್ಷಣಕ್ಕೆ ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಪ್ರತಿಕ್ಷಣಂ ಬುದ್ಧಿ ಶೋಧಕೇನ ಅಂತ ಮುಖ್ಯ ಪ್ರಾಣದೇವರಿಗೆ ನಾವಂತೀವಿ. ಪರಮಾತ್ಮನ ಆಜ್ಞಾ ಪ್ರಕಾರ ಪ್ರತಿ ಕ್ಷಣ ಕ್ಷಣ ಬುದ್ಧಿ ಶೋಧನೆ ಮಾಡಿ ಒಳ್ಳೆ ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಪರಮಾತ್ಮ ಮಾಡಿದ್ದಾನೆ. ಇದು ಭಗವಂತನ ಅನುಗ್ರಹ. ನನ್ನ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಸುಳಿದಿಲ್ಲ ಅಂತಾರೆ. ಇನ್ನು ಮೂರನೇದಾಗಿ, ನನ್ನ ಸಕಲೇಂದ್ರಿಯಗಳು 10 ಇಂದ್ರಿಯಗಳು ಕೂಡ ಶುದ್ಧವಾಗಿದೆ. ಯಾವ ಇಂದ್ರಿಯವೂ ಕೂಡ ದುರ್ಮಾರ್ಗಕ್ಕೆ ಹೋಗಲಿಲ್ಲ, ಹೋಗಬಾರದು ಕಡೆ ಕಾಲು ಹೋಗಲಿಲ್ಲ, ಮಾಡಬಾರದು ಕೆಲಸ ಕೈ ಮಾಡಲಿಲ್ಲ, ನೋಡಬಾರದು ದೃಶ್ಯವನ್ನು ಕಣ್ಣು ನೋಡಲಿಲ್ಲ, ಕೇಳಬಾರದು ವಾರ್ತೆ ಕೇಳಲಿಲ್ಲ, ಕಿವಿ ಕೇಳಲಿಲ್ಲ. ಹೀಗೆ ನನ್ನ ಎಲ್ಲ ಇಂದ್ರಿಯಗಳು ಶುದ್ಧ, ತ್ರಿಕರಣ ಶುದ್ಧಿ. ಇದು ಪರಮಾತ್ಮನ ದೊಡ್ಡ ಅನುಗ್ರಹ ನನಗೆ ಅಂತ ಬ್ರಹ್ಮದೇವರು ನಮ್ಮ ಕಣ್ಣು ತರಿಸ್ತಾ ಇದ್ದಾರೆ ಈ ಮಾತು ಹೇಳಿ. ಪರಮಾತ್ಮನ ಅನುಗ್ರಹ ನಮಗಾಗಿದೆ ಅಂತಂದ್ರೆ ಇದು ಆಗಿದೆ ಅಂತ ತಿಳ್ಕೊಳ್ಬೇಕು. ಎಷ್ಟೋ ಜನ ಅಂತಿರ್ತಾರೆ, ದೇವರು ಯಾಕೋ ನಮ್ಮ ಪಾಲಿಗೆ ಕಣ್ಣು ತೆಗೆದಿಲ್ಲ ಅಂತಿರ್ತಾರೆ. ಕಣ್ಣು ತೆಗೆದಿಲ್ಲ ದೇವರು, ನಮಗೇನೇನೋ ಅನುಗ್ರಹ ಮಾಡಲಿಲ್ಲ. ಏನರ್ಥ ಈ ಮಾತು? ಎಷ್ಟು ಅನುಗ್ರಹ ಮಾಡಿದ್ದಾನೆ. ನಾನು ಅನೇಕ ಕಡೆ ಹೇಳೋದುಂಟು, 32 ಹಲ್ಲು ಉಳಿದಿದೆ ಅಂತಂದ್ರೆ ದೇವರ ಅನುಗ್ರಹ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ಆಡಬಾರದು ಮಾತಾಡಿ ಯಾರಾದರೂ ಉದುರಿಸಿಬಿಟ್ರೆ ಏನಾಗ್ತದೆ? ಅಂತಹ ಮಾತುಗಳು ನಾವು ಆಡಿಲ್ಲ, ಸರಿಯಾಗಿ ಸರಿಯಾದ ಸನ್ಮಾರ್ಗದಲ್ಲಿದ್ದೇವೆ. ಯಾರ್ಯಾರೋ ಎಲ್ಲೆಲ್ಲೋ ಹೋಗಿ ಬಿದ್ದಿದ್ದಾರೆ, ನಾವು ಆ ರೀತಿ ಬಿದ್ದಿಲ್ಲ, ಸರಿಯಾದ ರೀತಿಯಲ್ಲಿದ್ದೇವೆ, ಸನ್ಮಾರ್ಗದಲ್ಲಿ ನಡೀತಿದ್ದೇವೆ. ಇದು ಪರಮಾತ್ಮನ ಅನುಗ್ರಹ ಅಲ್ಲೇನು? ಇದು ಅನುಗ್ರಹ ಅಲ್ಲದೆ ಮತ್ತೇನಾಗಬೇಕು? ಪ್ರತಿನಿತ್ಯ ಸನ್ಮಾರ್ಗದಲ್ಲಿ ಸಜ್ಜನರು ಅಂತ ಅನಿಸ್ಕೊಂಡು ಇದ್ದೀವಿ, ಮರ್ಯಾದೆಯಾಗಿದ್ದೀವಿ ಅಂತಂದ್ರೆ ಇದು ಪರಮಾತ್ಮನ ದೊಡ್ಡ ಅನುಗ್ರಹ ಅಂತ ಅರ್ಥ. ನಾಲಿಗೆ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ದೇಹದ ಇಂದ್ರಿಯಗಳು ಶುದ್ಧವಾಗಿರಬೇಕು. ಇದು ಪರಮಲಾಭ, ಇದಕ್ಕಿಂತ ಇನ್ನೇನು ಅನುಗ್ರಹ ಬೇಕು? ಏನು ಬೇಕಾದಷ್ಟು ಕೋಟಿಗಟ್ಟಲೆ ಸಂಪತ್ತು ಕೊಟ್ಟಾಗ ಮಾತ್ರ ಪರಮಾತ್ಮನ ಅನುಗ್ರಹ ಆಯಿತು, ಇಲ್ಲದಿದ್ರೆ ಭಗವಂತನ ಅನುಗ್ರಹ ಆಗಿಲ್ಲ ಅಂತ ತಿಳ್ಕೊಳ್ಬಾರ್ದು. ಬಾಯಿಯಲ್ಲಿ ಹರಿನಾಮ ಬರ್ತಾ ಇದೆ, ದಿವಸ ಹರಿನಾಮ ಹೇಳುವಂತಹದ್ದು, ಹರಿಕಥಾ ಕೇಳುವಂತಹ ಜೀವನ ನಡೆಸ್ತಿದ್ದೀವಲ್ಲ, ಇದು ಪರಮಾನುಗ್ರಹ, ನಿಜವಾಗಿಯೂ ದೊಡ್ಡ ಅನುಗ್ರಹ ಅಂದ್ರೆ. ಅದು ಬಿಟ್ಟು ನಮ್ಮನ್ನ ದುರ್ಮಾರ್ಗಕ್ಕೆ ಎಳೆಯತಕ್ಕಂತಹ ಕೆಟ್ಟ ಕೆಟ್ಟ ಹವ್ಯಾಸಗಳಿಗೆ ನಮ್ಮನ್ನು ಎಳ್ಕೊಂಡು ಹೋಗತಕ್ಕಂತಹ ಆ ಸಂಪತ್ತು ಬಂದಾಗ ಅದನ್ನು ಅನುಗ್ರಹ ಅಂತ ಕರಿಬೇಕೇನು? ದುರ್ಮಾರ್ಗಕ್ಕೆ ದುಶ್ಚಟಗಳಿಗೆ ಬೀಳುವಂತಹ ಸಂಪತ್ತು ಬಂತು ಅಂತಂದ್ರೆ ಅದು ಅನುಗ್ರಹನೇ? ಯಾರ್ಯಾರು ಕೆಟ್ಟ ಕೆಟ್ಟ ಜನರ ಸಹವಾಸ ನಮಗಾಗುವಂತೆ ಪರಮಾತ್ಮ ಮಾಡಿದ ಅಂತಂದ್ರೆ ಅದು ಅನುಗ್ರಹ ಅಂತ ಭಾವಿಸಬೇಕೇನು?
ಸಜ್ಜನರ ಸಹವಾಸದಲ್ಲಿ ಇಟ್ಟಿದ್ದಾನೆ, ನಾಲಿಗೆಯಿಂದ ಹರಿನಾಮ ಕೀರ್ತನೆ ಮಾಡುತ್ತಿದ್ದೀವಿ, ಇದು ಪರಮಾತ್ಮನ ಅನುಗ್ರಹ. ಬ್ರಹ್ಮದೇವರು ಹೇಳೋ ಮಾತು, ವಿಜಯದಾಸರು ಹೇಳ್ತಾರಲ್ಲ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ. ಬಹಳ ಜನ ಅದಕ್ಕೆ ತಪ್ಪರ್ಥ ಮಾಡಿಕೊಂಡಿದ್ದಾರೆ. ಬಹಳ ಬಡತನದಲ್ಲಿದ್ದರು ವಿಜಯದಾಸರು, ಏನೇನು ಹೊಟ್ಟೆ ಗತಿ ಇದ್ದಿಲ್ಲ. ಸಂಜೆ ತನಕ ಇದ್ರು ಒಂದು ಸಣ್ಣ ಸೌಟಿನ ತುಂಬ ಗಂಜಿ ಕುಡಿಲಿಕ್ಕೆ ಅವರಿಗೆ ಗತಿ ಇದ್ದಿದ್ದಿಲ್ಲ. ಈಗ ನಿಖಿಲ ಜನರು ಬಂದು ಮನ್ನಿಸುವರು, ಯಾಕೆ ಹಣ ಬಂತು, ಎಲ್ಲರೂ ಬಂದು ಬಂದು ಮಾತಾಡಿಸ್ತಾರೆ, ಬೇಕಾದಷ್ಟು ಜನ ಸೇರ್ಕೊಂಡಿದ್ದಾರೆ ಮನೆ ತುಂಬ, ಎಲ್ಲರ ಜೊತೆ ಕೂತ್ಕೊಂಡು ಮೃಷ್ಟಾನ್ನ ಊಟ ಮಾಡೋದು. ಆ ದೃಷ್ಟಿಯಲ್ಲಿ ಹೇಳಿದ್ದಲ್ಲ ವಿಜಯದಾಸ, ನಿನ್ನ ಒಲುಮೆ ಆಯ್ತು, ನಿಖಿಲ ಜನರು ಬಂದು ಮನ್ನಿಸುವರು ಅಂದ್ರೆ ಅರ್ಥ. ಇದುವರೆಗೆ ನಿಖಿಲ ಜನರು ಅಂತಂದ್ರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಅವರು ನಮ್ಮ ಇಂದ್ರಿಯದಲ್ಲಿ ನೆಲೆಸಬೇಕು, ಆ ಇಂದ್ರಿಯಾಭಿಮಾನಿಗಳು ಸನ್ಮಾರ್ಗದಲ್ಲಿ ಕಳಿಸಬೇಕು. ಕಾಲಿಗೆ ಅಭಿಮಾನಿಯಾದ ಜಯಂತ ಕಾಲಿನಲ್ಲಿ ಬಂದು ನೆಲೆಸಬೇಕು. ನಮ್ಮ ಕಾಲು ಸರಿಯಾದ ಯಾತ್ರೆ ಕ್ಷೇತ್ರ ತೀರ್ಥ ದೇವಾಲಯ ಪುರಾಣ ಕಥೆ ನಡೆಯುವಲ್ಲಿ ಅಂಥ ಕಡೆ ಹೋಗಬೇಕು. ಅದು ಆ ದೇವತೆ ಬಂದು ಮನ್ನಿಸಿದ ಅಂತ ಅರ್ಥ. ಆ ಜಯಂತ ಬಂದು ಕಾಲಿನಲ್ಲಿ ನೆಲೆಸಲಿಲ್ಲ ಅಂತಂದ್ರೆ ತೃಣಾವರ್ತ ಬಂದು ಸೇರ್ಕೊಳ್ತಾನೆ. ತೃಣಾವರ್ತ ಅಂತ ಒಬ್ಬ ಇದ್ದಾನೆ ಕೃಷ್ಣನ ಕೈಯಿಂದ ಸತ್ತ, ಅವನು ಕಾಲಿಗೆ ಅಭಿಮಾನಿ. ಕೈಗೆ ಅಭಿಮಾನಿ ಇದ್ದಾನೆ ಧೇನುಕಾಸುರ ಅಂತೊಬ್ಬನು, ಕೇಶಿ ಅಂತೊಬ್ಬನು. ಕೃಷ್ಣಾವತಾರದಲ್ಲಿ ಬರ್ತದೆ ಅವರ ಕಥೆ. ಅವರು ಸಾಯ್ತಾರೆ ಕೃಷ್ಣನಿಂದ. ಅವರು ಕೈಗೆ ಅಭಿಮಾನಿಗಳು. ಯಾವಾಗ ತತ್ವಾಭಿಮಾನಿ ದೇವತೆಗಳು ಬರೋದಿಲ್ಲ, ತತ್ವಾಭಿಮಾನಿ ದೈತ್ಯರು ಬರ್ತಾರೆ. ಯಾವಾಗಲೂ ತತ್ವಾಭಿಮಾನಿ ದೈತ್ಯರೇ ಬಂದು ಆಯಾ ಇಂದ್ರಿಯಗಳಲ್ಲಿ ನೆಲೆಸಿ ನಮ್ಮನ್ನು ದುರ್ಮಾರ್ಗದ ಕಡೆ ಕರ್ಕೊಂಡು ಹೋಗೋದು ಅವರು. ಪರಮಾತ್ಮನ ಒಲುಮೆ ನಮ್ಮ ಮೇಲೆ ಉಂಟಾಯಿತು ಅಂತಂದ್ರೆ, ಬ್ರಹ್ಮದೇವರು ಹೇಳಿದ ಹಾಗೆ, ನನ್ನ ನಾಲಿಗೆ ಕೆಟ್ಟ ಶಬ್ದ ನುಡಿದಿಲ್ಲ, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಕೆಟ್ಟ ಇಚ್ಛೆಗಳು ಮನಸ್ಸಿಗೆ ಬರಲಿಲ್ಲ. ಯಾಕೆ? ಕಾಲನೇಮಿ ಬಂದು ಸೇರಿದ ಅಂದ್ರೆ ಕೆಟ್ಟ ವಿಚಾರಗಳು ಬರ್ತದೆ. ಕಾಲನೇಮಿನೇ ಕಂಸ, ಅವನು ಮನಸ್ಸಿನಲ್ಲಿದ್ದುಕೊಂಡು ದುಷ್ಟ ಕಾಮನೆಗಳನ್ನು ಕೊಡುವವನು ಆ ಕಾಲನೇಮಿ ಕಂಸ. ರುದ್ರದೇವರು ಬಂದು ಸನ್ನಿಹಿತರಾದರೆ ನಮ್ಮ ಮನಸ್ಸು ಒಳ್ಳೆ ವಿಚಾರ ಮಾಡ್ತದೆ. ನಾವು ರುದ್ರದೇವರಿಗೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಕಂಸ ಬಂದು ನೆಲೆಸಿ ಅವನು ಕೆಟ್ಟ ಕಡೆ ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ ಮನಸ್ಸನ್ನು. ಪರಮಾತ್ಮನ ಒಲುಮೆ ಆಗಬೇಕು, ಆವಾಗ ಎಲ್ಲ ತತ್ವಾಭಿಮಾನಿ ದೇವತೆಗಳು ಬಂದು ನಮ್ಮ ದೇಹದಲ್ಲಿ ಇಂದ್ರಿಯದಲ್ಲಿ ನೆಲೆಸಿ ಸಕಲೇಂದ್ರಿಯಗಳು ಸನ್ಮಾರ್ಗಕ್ಕೆ ಹೋಗುವ ಹಾಗೆ ಮಾಡ್ತಾರೆ. ಇದು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂದ್ರೆ, ಪರಮಾತ್ಮ ನಿನ್ನ ಅನುಗ್ರಹ ಆಗಿದೆ, ನಿನ್ನ ಆಜ್ಞೆಯಂತೆ ಸಕಲ ತತ್ವಾಭಿಮಾನಿ ದೇವತೆಗಳು ಬಂದು ನನ್ನಲ್ಲಿ ನೆಲೆಸಿ ಸತ್ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ, ಇದಲ್ವೇ ನಿನ್ನ ಒಲುಮೆ ಅಂತಾರೆ ವಿಜಯದಾಸ. ಯಾರೋ ಹತ್ತಾರು ಜನ ಬಂದು, ಫ್ರೆಂಡ್ ಸರ್ಕಲ್ ದೊಡ್ಡದಾಗಿದೆ, ಯಾರ್ಯಾರೋ ಬಂದು ನಮ್ಮ ಒಡನಾಟಕ್ಕೆ ಬೇಕಾದಷ್ಟು ಜನ ಬಂದು ಕೂತಿದ್ದಾರೆ ಮನೆ ತುಂಬ. ಅದಲ್ಲ, ಮನೆ ಅಂದ್ರೆ ನಮ್ಮ ಶರೀರ, ಎಲ್ಲ ನಿಖಿಲ ಜನರು ಬರೋದು ಅಂತಂದ್ರೆ ತತ್ವಾಭಿಮಾನಿಗಳು ಬರಬೇಕು. ಸಂಜೆ ತನಕ ಇದ್ದು ಒಂದು ಸಣ್ಣ ಸೌಟಿನ ತುಂಬ ಗಂಜಿ ತಿನ್ನೋ ಗತಿ ಇದ್ದಿಲ್ಲ ನನಗೆ ಅಂದ್ರೆ ಅರ್ಥ. ಸಂಜೆ ತನಕ ಅಂದ್ರೆ ನಮ್ಮ ಜೀವನದ ಸಂಜೆ ಅಂದ್ರೆ ವೃದ್ಧಾಪ್ಯ, ಪ್ರಾತಃಕಾಲ ಅಂದ್ರೆ ಬಾಲ್ಯಾವಸ್ಥೆ ಇದೆಲ್ಲ ಪ್ರಾತಃಕಾಲ, ಮಧ್ಯಾಹ್ನ ಅಂದ್ರೆ ತಾರುಣ್ಯ, ಸಂಜೆ ತನಕ ಸಂಜೆ ಕಾಲ ಅಂತಂದ್ರೆ ಮುದಿತನ ಬರೋದು, ಅದು ಜೀವನದಲ್ಲಿ ಸಂಜೆ ಇದ್ದ. ಸಂಜೆ ತನಕ ಇದ್ರು ಅಂದ್ರೆ ಮುದುಕಾಗೋ ತನಕ ಆದರೂ ಕೂಡ, ವೃದ್ಧಾಪ್ಯ ಬರೋ ತನಕ ಕೂಡ ಒಂದು ಸಣ್ಣ ಸೌಟಿನ ತುಂಬ ಗಂಜಿ ಕುಡಿಯುವಷ್ಟು ಭಾಗ್ಯ ಇದ್ದಿಲ್ಲ ಅಂತಂದ್ರೆ, ಆಚಾರ್ಯರ ಒಂದು ಸಣ್ಣ ಗ್ರಂಥ ಅಣುಭಾಷ್ಯದಂತಹ ಒಂದು ಗ್ರಂಥವನ್ನು ಅಧ್ಯಯನ ಮಾಡೋ ಯೋಗ ಬರಲಿಲ್ಲ ನನಗೆ. ಈಗ ಮೃಷ್ಟಾನ್ನ ಎಲ್ಲರ ಜೊತೆ ಕೂತ್ಕೊಂಡು ಮೃಷ್ಟಾನ್ನ ಊಟ ಮಾಡೋ ಭಾಗ್ಯ ಬಂದಿದೆ ಪರಮಾತ್ಮನ ಅನುಗ್ರಹದಿಂದ ಅಂದ್ರೆ, ದೊಡ್ಡ ದೊಡ್ಡ ಸಜ್ಜನರ ಜೊತೆಗೆ ಕೂತುಕೊಂಡು, ಪಂಡಿತರ ಜೊತೆ ಕೂತುಕೊಂಡು ಸುಧಾದಿ ಗ್ರಂಥಗಳನ್ನ, ದೊಡ್ಡ ದೊಡ್ಡ ಸುಳಾದಿಗಳು ಸುಧಾದಿ ಗ್ರಂಥಗಳನ್ನ ಪಾಠ ಪ್ರವಚನ ಮಾಡತಕ್ಕಂತಹ ಭಾಗ್ಯ ಬಂದಿದೆ, ಇದು ಮೃಷ್ಟಾನ್ನ ಉಣ್ಣೋ ಭಾಗ್ಯ ಅಂದ್ರೆ, ಅದು ಆ ರೀತಿಯಲ್ಲಿ ತಗೊಳ್ಬೇಕು. ಪರಮಾತ್ಮನ ಅನುಗ್ರಹ ಆಗುವುದು ಅಂತಂದ್ರೆ ಸಕಲ ತತ್ವಾಭಿಮಾನಿಗಳು ಬಂದು ನೆಲೆಸಿ ಸನ್ಮಾರ್ಗದಲ್ಲಿ ನಮ್ಮ ಜೀವನ ನಡೀಬೇಕು. ಭಾಗವತಾದಿ ಸತ್ಶಾಸ್ತ್ರಗಳ ಅವಲೋಕನ, ಅದರ ಅನುಸಂಧಾನ, ಅದು ನಿತ್ಯ ನಡೀಬೇಕು. ಅದೇ ಮೃಷ್ಟಾನ್ನ ಭೋಜನ, ಭಾಗವತ ಅಮೃತ ಅಂತ ಕರೀತಾರೆ. ಅಮೃತ ಭೋಜನ ಅಂದ್ರೆ ಬ್ರಹ್ಮದೇವರು ಹೇಳೋ ಮಾತನ್ನ ವಿಜಯದಾಸರು ತಮ್ಮ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಪರಮಾತ್ಮನ ಒಲುಮೆ ಆಗೋದು ಅಂದ್ರೆ. ಅದು ಬಿಟ್ಟು ಈ ಭೌತಿಕವಾದ ಸಂಪತ್ತು, ಅದ್ಯಾವುದು ಬೇಕಾದಷ್ಟು ಹಣ ಕಾಸು ಕೊಟ್ರಿ, ಹತ್ತಾರು ಜನ ಬಂದಿಗೆ ಮಾತಾಡಿಸೋ ಹಾಗಾಯ್ತು, ಮೊದಲು ದಾರಿದ್ರ್ಯ ಇದ್ದಾಗ ಯಾರು ಬರ್ತಿದ್ದಿಲ್ಲ ಮಾತಾಡಿಸ್ತಿದ್ದಿಲ್ಲ, ಇದನ್ನೆಲ್ಲಿ ಅಪೇಕ್ಷೆ ಪಡ್ತಾರೆ ಅವರು, ಅಂಥವ್ರು ವಿಜಯದಾಸರು ಅಂತವ್ರು. ಬ್ರಹ್ಮದೇವರ ಮಾತಿಗೆ ಆ ರೀತಿ ಅರ್ಥ. ನಿಖಿಲ ಜನರು ಬಂದು ಮನ್ನಿಸುವರು ಅಂತ ಹೇಳಿದ ಹಾಗೆ
ಸಕಲ ಇಂದ್ರಿಯಗಳು ಸನ್ಮಾರ್ಗದಲ್ಲಿ ಸಾಗ್ತಾ ಇದೆ ಅಂತ ಬ್ರಹ್ಮದೇವ ಹೇಳ್ತಾರೆ. ಆಗ ನಾರದ ಋಷಿಗಳು ಹಾಗಾದ್ರೆ ಆ ಪರಮಾತ್ಮನ ಮಹಿಮೆ ನನಗೆ ಒಂದಿಷ್ಟು ಹೇಳ್ರಿ ಅಂತಂದಾಗಲೇ ತಾವು ಕಲಿತಂತಹ ನಾಲ್ಕು ಶ್ಲೋಕದ ಭಾಗವತವನ್ನ ಸ್ವಲ್ಪ ವಿಸ್ತಾರ ಮಾಡಿ ಸಂಗ್ರಹ ಭಾಗವತ ಅಂತ ಮಾಡಿ ನಾರದರಿಗೆ ಉಪದೇಶ ಮಾಡಿದ್ವಿ. ಇದು ಭಾಗವತ ಬಂದ ಕ್ರಮ. ಶ್ರೀಮನ್ನಾರಾಯಣನಿಂದ ಚತುಶ್ಲೋಕಿ ಭಾಗವತ ಬ್ರಹ್ಮದೇವರಿಗೆ ಬಂತು. ಬ್ರಹ್ಮದೇವರು ಈ ಪ್ರಸಂಗದಲ್ಲಿ ನಾರದ ಋಷಿಗಳಿಗೆ ಸಂಗ್ರಹ ಭಾಗವತ ಉಪದೇಶ ಮಾಡ್ತಾರೆ. ಅದನ್ನ ನಾರದ ಋಷಿಗಳು ಸರಸ್ವತಿ ತೀರದಲ್ಲಿದ್ದ ವೇದವ್ಯಾಸ ದೇವರ ಬಳಿ ಬಂದು ಒಪ್ಪಿಸಿ ಇದನ್ನು ಇನ್ನೂ ವಿಸ್ತಾರ ಮಾಡ್ರಿ ಅಂತ ಬೇಡ್ಕೊಳ್ತಾರೆ. ಆಗ ವ್ಯಾಸರು 18,000 ಗ್ರಂಥಾತ್ಮಕವಾದ ಭಾಗವತವನ್ನ ವಿಸ್ತಾರಗೊಳಿಸ್ತಾರೆ. ಅಷ್ಟು ದೊಡ್ಡದಾಗಿ ಭಾಗವತವನ್ನ ಮಾಡಿದ್ರು. ಮಾಡಿ ಶುಕ ಮಧ್ಯಾಪಯಾಮಾಸ ನಿವೃತ್ತಿ ನಿರತಮ್ಮನಿ ಪಾಠ ಮನೆಯಿಂದಲೇ ಆಗಬೇಕು ಅಂತ ಮೊದಲು ತಮ್ಮ ಮಗನಾದಂತಹ ಶುಕಾಚಾರ್ಯರಿಗೆ ಆ ಭಾಗವತವನ್ನ ಬೃಹತ್ ಭಾಗವತವನ್ನು ಉಪದೇಶ ಮಾಡ್ತಾರೆ. ಶುಕಮನುಗಳು ವ್ಯಾಸರ ಪ್ರೇರಣೆಯಿಂದ ಬಂದು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ. ಆವಾಗ ಸೂತ ಪುರಾಣಿಕರು ಕೇಳಿದ್ರು. ಈ ಪ್ರಕಾರ ಭಾಗವತ ನಾರಾಯಣನಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ನಾರದರಿಗೆ ಬಂತು. ನಾರದರು ವ್ಯಾಸರಿಗೆ ಒಪ್ಪಿಸಿದ್ರು. ವ್ಯಾಸರು ವಿಸ್ತಾರ ಮಾಡಿ ಶುಕಮನುಗಳಿಗೆ ಉಪದೇಶ ಮಾಡ್ತಾರೆ. ಶುಕಾಚಾರ್ಯರಿಂದ ಸೂತ ಪುರಾಣಿಕರಿಗೆ ಬಂತು. ಅವರು ಶೌನಕಾದಿಗಳಿಗೆ ಹೇಳುವಾಗ ಈ ಋಷಿ ಪರಂಪರೆಯನ್ನು ಸ್ಮರಣೆ ಮಾಡ್ತಾರೆ. ಭಾಗವತ ಬಂದ ಕ್ರಮ ಹೀ. ಇನ್ನೊಂದು ಪ್ರವರ್ತಕ ಪರಂಪರೆ ಅಂತಂದ್ರೆ ಶ್ರೀಮನ್ನಾರಾಯಣ ಭಾಗವತವನ್ನ ಶೇಷದೇವರಿಗೆ ಹೇಳ್ತಾನೆ. ಶೇಷದೇವರು ಸನತ್ಕುಮಾರರಿಗೆ ಹೇಳಿದರು. ಸನತ್ಕುಮಾರರು ಸಾಂಖ್ಯಾಯನರಿಗೆ ಹೇಳ್ತಾರೆ. ಅವರು ಪರಾಶರರಿಗೆ, ಪರಾಶರರಿಂದ ಮೈತ್ರೇಯರಿಗೆ ಬಂತು. ಮೈತ್ರೇಯರು ವಿದುರನಿಗೆ ಭಾಗವತ ಹೇಳ್ತಾರೆ. ಹೀಗೆ ವಿದುರನು ಕೂಡ ಭಾಗವತ ಶ್ರವಣ ಮಾಡಿದ್ದಾನೆ ಈ ಪರಂಪರೆಯಿಂದ. ಎರಡು ಪರಂಪರೆ ಭಾಗವತಕ್ಕೆ ಪ್ರವರ್ತಕ ಋಷಿ ಪರಂಪರೆ ಇದೆ. ಅವರನ್ನೆಲ್ಲ ಸ್ಮರಣೆ ಮಾಡಿ ನಾವು ಭಾಗವತ ಹೇಳಬೇಕು ಅಂತ ಅವರನ್ನು ಸ್ಮರಣೆ ಮಾಡಿ ಅನಂತರ ಭಾಗವತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಜನ್ಮಾದ್ಯಶಯತು ಅನ್ವಯಾತು ಅಂತ ಪ್ರಾರಂಭ ಆಗ್ತದೆ. ಬ್ರಹ್ಮಸೂತ್ರಗಳಲ್ಲಿ ಪರಮಾತ್ಮನ ಸ್ವರೂಪ ಲಕ್ಷಣ ಹೇಳುವಂತಹ ಸೂತ್ರ ಓಂ ಜನ್ಮಾದ್ಯಶಯತಃ ಓಂ ಅಂತ, ಅದರಿಂದಲೇ ಭಾಗವತ ಪ್ರಾರಂಭ. ಪರಮಾತ್ಮ ಜಗತ್ ಜನ್ಮಾದಿ ಕಾರಣನಾಗಿದ್ದಾನೆ. ನಾವೆಲ್ಲ ಜಗತ್ತಿನಲ್ಲಿ ಹುಟ್ಟಿದ್ದೀವಿ. ನಮ್ಮ ತಂದೆ ತಾಯಿಗಳು ನಮಗೆ ನಮ್ಮ ಹುಟ್ಟಿಗೆ ಕಾರಣ. ಆದರೆ ಅವರೊಳಗೆ ನಿಂತುಕೊಂಡು ಪರಮಾತ್ಮನೇ ಕಾರಣ. ನಮಗೆ ಯಾರು ಗುರುಗಳು ಜ್ಞಾನ ಉಪದೇಶ ಮಾಡಿದರು, ಅವರೊಳಗೆ ನಿಂತುಕೊಂಡು ಪರಮಾತ್ಮ ಅವರನ್ನು ನಿಮಿತ್ತ ಮಾಡಿ ನಮಗೆ ಜ್ಞಾನೋಪದೇಶ ಮಾಡಿದರು. ಹೀಗೆ ಪ್ರತಿಯೊಬ್ಬರ ಸೃಷ್ಟಿ ಸ್ಥಿತಿ ಬದುಕು, ಯಾರೋ ಅನ್ನ ಹಾಕ್ತಾರೆ, ಯಾರೋ ಸಂಪತ್ತು ಕೊಡ್ತಾರೆ, ನಾವು ಬದುಕ್ತೀವಿ ಅಂದರೆ ಅವರೊಳಗೆ ಪರಮಾತ್ಮ ನಿಂತು ಪ್ರೇರಣೆ ಮಾಡಿ ನಮಗೆ ಕೊಡಿಸಿದ್ದ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಜಗತ್ತಿನ ಪ್ರತಿಯೊಂದು ಆಗುಹೋಗುಗಳಿಗೆ ಆ ಭಗವಂತನೇ ಮೂಲ ಕಾರಣ ಅಂತ ಆ ಪರಮಾತ್ಮನ ಸ್ವರೂಪವನ್ನು ವಿವರಣೆ ಮಾಡ್ತಾರೆ. ಅದಕ್ಕೆ ನಿದರ್ಶನವಾಗಿ ಪರೀಕ್ಷಿತ ರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ. ಪರೀಕ್ಷಿತ ರಾಜ ಹುಟ್ಟಿದ್ದು ನೋಡುವಾಗಲೇನೆ ಅವನ ಜನ್ಮ ವೃತ್ತಾಂತ ಕೇಳುವಾಗಲೇ ನಮಗೆ ಗೊತ್ತಾಗ್ತದೆ ಜನ್ಮಾದ್ಯಶಯತಃ ಪರಮಾತ್ಮನ ಲಕ್ಷಣ ಇದು, ಜಗಜ್ಜನ್ಮಾದ ಕಾರಣ ಶ್ರೀಹರಿ ಅಂತ ಅನ್ನೋದು ಗೊತ್ತಾಗ್ತದೆ. ಪರೀಕ್ಷಿತ್ ಮಹಾರಾಜ ಅಭಿಮನ್ಯುವಿಗೆ ಉತ್ತರಾದೇವಿಯಲ್ಲಿ ಜನಿಸಿದವನು. ಅಭಿಮನ್ಯು ಉತ್ತರಾದೇವಿಯ ಮಗ. ಉತ್ತರಾದೇವಿಯ ಗರ್ಭದಲ್ಲಿ ಪರೀಕ್ಷಿತ್ ರಾಜ ಇರುವಾಗ, ಅವನು ಇನ್ನೂ ಗರ್ಭದಲ್ಲಿ ಬೆಳೀತಾ ಇರುವಾಗ ಯುದ್ಧದಲ್ಲಿ ಅಭಿಮನ್ಯು ಸತ್ತು ಹೋಗ್ತಾನೆ. ಯುದ್ಧದಲ್ಲಿ ಅಭಿಮನ್ಯು ಸತ್ತಾಗಿ ಇವಳು ಗರ್ಭಿಣಿ, ಉತ್ತರಾದೇವಿ ಗರ್ಭಿಣಿ. ಆದರೂ ಪಾಂಡವರ ವಂಶದ ಕುಡಿ ಇದು ಹುಟ್ಟಬೇಕು ಅಂತ ಸಹಗಮನ ಮಾಡದೆ ಗರ್ಭರಕ್ಷಣೆ ಮಾಡಿಕೊಂಡಿರ್ತಾಳೆ ಉತ್ತರಾದೇವಿ. ಗಂಡನನ್ನು ಕಳ್ಕೊಂಡ್ರು, ಪಾಂಡವರ ವಂಶದ ಒಂದು ಬೀಜ ನನ್ನ ಹೊಟ್ಟೆಯಲ್ಲಿದೆ, ಸಜ್ಜನರ ವಂಶ ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಕೇವಲ ಆ ಗರ್ಭದ ಮೇಲಿನ ದೃಷ್ಟಿಯಿಂದ ಉಳ್ಕೊಂಡಿದ್ದು ಉತ್ತರಾದೇವಿ. ಯುದ್ಧ ಎಲ್ಲ ಮುಗಿತು, ಕೃಷ್ಣ ದ್ವಾರಕೆಗೆ ಅಂತ ತಯಾರಾಗಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಉತ್ತರಾದೇವಿಗೆ ಆತಂಕ ಶುರುವಾಯಿತು. ಕೃಷ್ಣ ದ್ವಾರಕೆಗೆ ಹೊರಟು ನಿಂತಾಗ ಉತ್ತರಾದೇವಿಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆಯಿತು. ಜಗತ್ ಸಂಹಾರಕ್ಕೆ ಅಂತ ಇರುವಂತಹ ರುದ್ರಾಂಶ ಸಂಭೂತರಾದ ಅಶ್ವತ್ಥಾಮಾಚಾರ್ಯರು ಉತ್ತರಾದೇವಿಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. 18 ದಿವಸದ ಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ, ಭಾರತ ಯುದ್ಧ ಮುಗಿತು, ದುರ್ಯೋಧನನ ವಧೆನೂ ಆಗಿದೆ, ದುರ್ಯೋಧನ ಸತ್ತ ಮೇಲೆ ಎಲ್ಲ ಯುದ್ಧ ಮುಗಿತು ಅಂತ ಕೃಷ್ಣ ಹೊರಟು ನಿಂತಾಗ ಇದೊಂದು ದುರ್ಘಟನೆ ನಡೆದೋಯಿತು.
ಉತ್ತರಾದೇವಿಯ ಗರ್ಭದ ಮೇಲೆ ಅಶ್ವತ್ಥಾಮರಿಂದ ಬ್ರಹ್ಮಾಸ್ತ್ರ. ಉತ್ತರಾದೇವಿ ಕೃಷ್ಣನ ಬಳಿ ಓಡಿ ಬಂದು, ಕೃಷ್ಣ ಹೊರಟಾಗ ಓಡಿ ಬರ್ತಾಳೆ, ಪಾಹಿ ಪಾಹಿ ಮಹಾಯೋಗಿನ್ನ ದೇವದೇವ ಜಗತ್ಪತೆ ನಾನ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಉತ್ತರಾದೇವಿ ಕೃಷ್ಣ ಹತ್ರ ಬಂದು ಹೇಳ್ತಾಳೆ, ನೀನು ದ್ವಾರಕೆಗೆ ಹೊರಟು ನಿಂತಿ, ನನ್ನ ಗತಿ ಏನು? ಗಂಡನನ್ನು ಕಳ್ಕೊಂಡಂತಹ ನನಗೆ ನೀನೇ ಗತಿ. ಎಲ್ರಿಗೂ ಪರಮಾತ್ಮನೇ ಗತಿ, ಆದರೆ ಬೇರೆಯವರ ಮೂಲಕ ಆಗಿರ್ತಾನೆ. ಅವರು ಇವರು ಮಕ್ಕಳು ಮತ್ತೊಬ್ಬರು ಅಂತಿರ್ತಾರೆ. ಉತ್ತರಾದೇವಿ ಹೇಳ್ತಾಳೆ, ನೀನೇ ಗತಿ ನನಗೆ. ಯಾವುದೋ ಒಂದು ಅಸ್ತ್ರ ಬಂದು ನನ್ನ ಗರ್ಭವನ್ನು ನಾಶ ಮಾಡ್ತಾ ಇದೆ. ಪಾಂಡವರ ಮುಂದಿನ ಸಂತತಿಯ ಒಂದು ಬೀಜ ಇದು, ಇದು ಉಳಿಬೇಕು, ನಾಶ ಆಗಬಾರದು. ಸಜ್ಜನರ ಪಾಂಡವರ ವಂಶ ಬೆಳಿಬೇಕು. ಇದು ಬಿಟ್ಟರೆ ಅವರ ವಂಶ ಬೆಳಿಲಿಕ್ಕೆ ಬೇರೆ ಯಾವ ಬೀಜವೇ ಇಲ್ಲ. ಅದೇ ಅಶ್ವತ್ಥಾಮಾಚಾರ್ಯರು ಇಲ್ಲಿ ಪರೀಕ್ಷಿತ ರಾಜ ಗರ್ಭದಲ್ಲಿರುವಾಗ ಈ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಕ್ಕಿಂತ ಮುಂಚೆ ಪಾಂಡವರ ಮಕ್ಕಳನ್ನು ಕೊಂದು ಬಿಟ್ಟಿತು. ಯುದ್ಧ ಎಲ್ಲ ಮುಗಿದ ಮೇಲೆ ಅವರು ರಾತ್ರಿ ಮಲಗಿದಾಗ, ಶಿಬಿರದಲ್ಲಿ ಮಲಗಿದಾಗ ಪಾಂಡವರ ಮಕ್ಕಳ ತಲೆ ಕಡಿದು ಕೊಂದು ಹಾಕಿಬಿಟ್ಟಿದ್ದರು. ಯಾಕೆ? ಭರ್ತು ಪ್ರಿಯಂ ದ್ರೌಣಿ ರೀತಿ ಸ್ಮ ಪಶ್ಯನ್ ಕೃಷ್ಣ ಸುತಾನಾಂ ಸ್ವಪತಾಂ ಶಿರಾಂಶಿ. ದುರ್ಯೋಧನನಿಗೆ ಪ್ರೀತಿ ಆಗಬೇಕು ಅಂತ ಅಶ್ವತ್ಥಾಮಾಚಾರ್ಯ ಕೊನೆಗೆ ಇಂಥ ಒಂದು ದುರಂತ ಮಾಡಿಬಿಟ್ರು. ಮೊದಲಿಂದಲೂ ಅಶ್ವತ್ಥಾಮಾಚಾರ್ಯರಿಗೆ ದುರ್ಯೋಧನನ ಮೇಲೆ ಪ್ರೀತಿ ಜಾಸ್ತಿ. ಬಾಲ್ಯದಲ್ಲಿ ಸಣ್ಣ ಹುಡುಗರಾಗಿರುವಾಗ ಆಟ ಆಡ್ತಿರುವಾಗ ಒಂದು ಸಲ ದುರ್ಯೋಧನನ ಮನೆಗೆ ಹೋಗಿ ಹಾಲು ಕುಡಿದು ಬಿಟ್ಟಿತ್ತು. ಅಲ್ಲಿ ದಿನಾ ಮನೆಗೆ ಬರೋರು ಒಂದು ದಿವಸ ದುರ್ಯೋಧನ ಕರೆದ, ನಮ್ಮನೆಗೆ ಬರ್ರಿ ಹಾಲು ಕುಡಿಲಿಕ್ಕೆ ಅಂತ. ಅಶ್ವತ್ಥಾಮಾಚಾರ್ಯ ಹೋಗಿ ದುರ್ಯೋಧನ ಕೊಟ್ಟ ಹಾಲು ಕುಡಿದ್ಬಿಟ್ಟು, ಅವನ ಅದರಲ್ಲೇನು ಮದ್ದು ಗಿದ್ದೇನು ಹಾಕಿದ್ದಿಲ್ಲ, ಸುಮ್ಮನೆ ಅವನು ಕೈ ಮುಟ್ಟಿ ಕೊಟ್ಟನೋ ಇಲ್ಲೋ, ಅವನು ಕೈ ಮುಟ್ಟಿ ಕೊಟ್ಟಂತಹ ಹಾಲು ಇಷ್ಟು ಪರಿಣಾಮ ಮಾಡಿಬಿಟ್ಟಿತು ಅಶ್ವತ್ಥಾಮಾಚಾರ್ಯ ಮೇಲೆ. ಆ ಒಂದು ಲೋಟ ಹಾಲು ಅವನು ಕೈ ಮುಟ್ಟಿ ಕೊಟ್ಟಿದ್ದ, ಅವನ ಕೈಯಿಂದ ಇಸ್ಕೊಂಡು ಕುಡಿದಿದ್ರು. ಅವತ್ತಿನಿಂದ ದುರ್ಯೋಧನನ ಮೇಲೆ ಪ್ರೀತಿ. ಕೊನೆ ಕೊನೆಗೂ ಅವ್ರ ಹತ್ರ ಯುದ್ಧ ಆಗುವಾಗಲೂ ಆ ಕಡೆನೇ ಸೇರ್ಕೊಂಡ್ರು. ದುರ್ಯೋಧನ ಸತ್ತ ಮೇಲೂ ಕೂಡ ಅವನಿಗೆ ಪ್ರೀತಿ ಆಗಲಿ, ಪಾಂಡವರ ವಂಶ ನಾಶ ಮಾಡಿಬಿಟ್ಟರೆ ದುರ್ಯೋಧನನಿಗೆ ಪ್ರೀತಿ ಆಗ್ತದೆ ಅಂತ ಹೇಳಿ ಪಾಂಡವರ ಮಕ್ಕಳನ್ನ ತಲೆ ಕಡಿದು ಕೊಂದ್ರು. ಕೊನೆಗೂ ಇದೊಂದು ಬೀಜ ಉಳಿದಿದೆ, ಇದನ್ನು ನಾಶ ಮಾಡಿಬಿಡೋಣ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯ. ಅಂತಿಂಥ ವ್ಯಕ್ತಿಗಳೆಲ್ಲ ಅಂಥ ಅಶ್ವತ್ಥಾಮಾಚಾರ ಬ್ರಹ್ಮಾಸ್ತ್ರ ಬಂದು ಪರೀಕ್ಷಿತ ರಾಜನನ್ನ ಸಾಯಿಸುವ ಪರಿಸ್ಥಿತಿಯಲ್ಲಿದೆ. ಆಗ ಉತ್ತರಾದೇವಿ ಬಂದು ಕೃಷ್ಣನ್ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ, ಆ ಪರೀಕ್ಷಿತ ರಾಜ ಹುಟ್ಟಬೇಕು, ಪಾಂಡವರ ವಂಶದ ಬೀಜ ಅದು ಹುಟ್ಟಬೇಕು, ಪಾಂಡವರ ವಂಶ ಮುಂದುವರಿಬೇಕು, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ತೇಜೋ ರೂಪದಿಂದ ಪ್ರಕಾಶ ರೂಪದಿಂದ ಕೈಯಲ್ಲಿ ಗದೆ ಹಿಡ್ಕೊಂಡು ಗದಾಪಾಣಿಯಾಗಿ ಉತ್ತರಾದೇವಿ ಹೊಟ್ಟೆ ಒಳಗೆ ಹೋದ. ಪ್ರಕಾಶ ರೂಪದಿಂದ ಹೋದ, ಕಿರಣಗಳ ರೂಪದಿಂದ ಹೋಗಿ ಅಲ್ಲಿ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿ ನವಮಾಸ ಮುಗಿಯೋ ತನಕನೂ ಅಲ್ಲೇ ತಿರುಗುತ್ತಾ ಇದ್ದ. ಇನ್ಯಾವ ಅಸ್ತ್ರವು ಬಂದು ಹಾನಿ ಮಾಡಿರಬಾರದು ಇದು ಗರ್ಭವನ್ನ ಅಂತ ಸಂರಕ್ಷಣೆ ಮಾಡ್ತಾ ಇದ್ದ. ಇದು ಜನ್ಮಾದ್ಯಶೇತ ಅನ್ನೋದಕ್ಕೆ ಒಂದು ನಿದರ್ಶನ. ಪ್ರತಿಯೊಬ್ಬರ ಹುಟ್ಟು ಅದು ಭಗವಂತನ ಕೈಯಲ್ಲಿ. ಯಾರು ಇದು ಹುಟ್ಟು ಇವರು ಹುಟ್ಟಬಾರದು ಅಂತ ಎಷ್ಟು ಪ್ರಯತ್ನ ಮಾಡಿದರೆ ಅಶ್ವತ್ಥಾಮಾಚಾರ್ಯರು ಆ ಗರ್ಭದಿಂದ ಮಗು ಹುಟ್ಟಲೇಬಾರದು, ಅಲ್ಲೇ ಗರ್ಭ ನಾಶ ಆಗಿಬಿಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದರೆ ಜನ್ಮಾದ್ಯಶೇತ, ಪ್ರತಿಯೊಬ್ಬರ ಜನ್ಮ ಕೃಷ್ಣನ ಅಧೀನ, ಪರಮಾತ್ಮನ ಅಧೀನ. ಅದನ್ನು ತೋರಿಸಿ ತಾನು ಬ್ರಹ್ಮಾಸ್ತ್ರ ಉಪಶಮನ ಮಾಡಿ ಅಲ್ಲಿ ರಕ್ಷಣೆ ಮಾಡಿದ. ಆಮೇಲೆ ಮಗು ಹುಟ್ಟಿತು. ಹುಟ್ಟುವಾಗ ದೂರ ಸರಿದಿದ್ದಂತೆ ಕೃಷ್ಣ. ಮತ್ತೆ ಬ್ರಹ್ಮಾಸ್ತ್ರ ಬಂದು ಹುಟ್ಟುವಾಗ ಅದನ್ನು ಕೊಂದು ಬಿಡ್ತದೆ. ಆ ಹುಟ್ಟುವಾಗ ಮಗು ಸತ್ತು ಹುಟ್ಟಿತು. ಮತ್ತೆ ಕೃಷ್ಣ ಬಂದು ಆ ಮಗುವನ್ನು ಪುನಃ ಬದುಕಿಸ್ತಾನೆ. ಜನ್ಮಾದ್ಯಶೇತ, ಜನ್ಮವೂ ನನ್ನ ಅಧೀನ, ಅದರ ಬದುಕು ನನ್ನ ಅಧೀನ, ಅದರ ಸಾವು ನನ್ನ ಅಧೀನ, ಪ್ರತಿಯೊಂದು ನನ್ನ ಅಧೀನ ಅಂತ ತೋರಿಸಬೇಕಾಗಿದೆ. ಇದೇ ರೀತಿ ಇನ್ನೊಂದು ಪ್ರಸಂಗ ಬರ್ತದೆ, ಮರುದೇವತೆಗಳ ಉತ್ಪತ್ತಿ ಕಥೆ ಅಂತ ಒಂದು ಬರ್ತದೆ ಭಾಗವತದಲ್ಲಿ. ಅದು ಜನ್ಮಾದ್ಯಶೇತ ಅನ್ನೋದಕ್ಕೆ ನಿದರ್ಶನ. ದಿತಿದೇವಿ ಪುಂಸವನ ವ್ರತ ಅಂತ ಒಂದು ವ್ರತ ಮಾಡ್ತಾಳೆ. ಇಂದ್ರನನ್ನು ಕೊಲ್ಲುವಂತಹ ಮಗನನ್ನ ಪಡೀಬೇಕು ಅಂತ ದಿತಿದೇವಿ ವ್ರತ ಮಾಡ್ತಾಳೆ. ಯಾಕೆ? ಇಂದ್ರ ದೈತ್ಯರನ್ನೆಲ್ಲ ಕೊಂದು ಹಾಕಿದ್ದ, ಅದಕ್ಕೆ ಇಂದ್ರನನ್ನು ಕೊಲ್ಲುವ ಮಗನನ್ನು ಪಡಿತೇನೆ ಅಂತ ತಪಸ್ಸು ಮಾಡಿದ್ದು, ವ್ರತ ಮಾಡಿದ್ದು, ಗರ್ಭಿಣಿಯಾಗಿದ್ದು. ಅದು ಇಂದ್ರನಿಗೆ ಗೊತ್ತಾಯಿತು, ನನ್ನನ್ನೇ ಕೊಲ್ಲುವಂತಹ ಮಗು ನನ್ನ ಚಿಕ್ಕಮ್ಮ ದಿತಿದೇವಿ ಹೊಟ್ಟೆಯಿಂದ ಹುಟ್ಟುತ್ತದೆ ಅಂತ ತಿಳ್ಕೊಂಡು
ಇಂದ್ರ ತನ್ನ ಯೋಗ ಶಕ್ತಿಯಿಂದ ಕೈಯಲ್ಲಿ ವಜ್ರಾಯುಧ ಹಿಡ್ಕೊಂಡು ದಿತೆ ಪ್ರವಿಷ್ಟ ಉದರಂ ಯೋಗೇಶೋ ಯೋಗ ಮಾಯೆಯ ಗರ್ಭಿಣಿಯಾದ ದಿತಿದೇವಿಯ ಹೊಟ್ಟೆ ಒಳಗೆ ಹೋದ ದೇವೇಂದ್ರ ವಜ್ರಾಯುಧ ತಗೊಂಡು ಹೋದ. ಅಲ್ಲಿರ್ತಕ್ಕಂಥ ಗರ್ಭಪಿಂಡಕ್ಕೆ ವಜ್ರಾಯುಧದಿಂದ ಪ್ರಹಾರ ಮಾಡಿದ. ಪರ್ವತಗಳನ್ನೇ ಪುಡಿ ಮಾಡುವಂತಹ ವಜ್ರಾಯುಧ ದಿತಿದೇವಿಯ ಹೊಟ್ಟೆಯ ಒಳಗೆ ಹೋಗಿ ನೇರವಾಗಿ ಆ ಗರ್ಭಪಿಂಡದ ಮೇಲೆ ಪ್ರಯೋಗ ಮಾಡಿ ಪ್ರಹಾರ ಮಾಡಿದ. ಏನಾಯ್ತು? ಏಳು ಹೋಳಾಯಿತು ಗರ್ಭಪಿಂಡ, ಆದ್ರೆ ಯಾವುದು ನಾಶ ಆಗಿಲ್ಲ. ಏಳು ಹೋಳಾದ್ರೂ ಏಳೂ ಜೀವಂತವಾಗಿದೆ. ನನ್ನನ್ನ ಕೊಲ್ಲುವನು ಒಬ್ಬ ಹುಟ್ಟುತ್ತಿದ್ನೋ ಏನೋ, ಈಗ ಏಳು ಜನ ಹುಟ್ಟುವ ಪ್ರಸಂಗ ಬಂತು ಅಂತ ಒಂದೊಂದು ಗರ್ಭಪಿಂಡಕ್ಕೆ ಮತ್ತೆ ಪ್ರಹಾರ ಮಾಡಿದ ವಜ್ರಾಯುಧದಿಂದ. ಒಂದೊಂದು ಏಳೇಳಾಯ್ತು, ಎಲ್ಲವೂ ಜೀವಂತವಾಗಿತ್ತು. 49 ಪಿಂಡಗಳಾಯ್ತು, ಮೊದಲು ಒಂದಿದ್ದದ್ದು ಏಳಾಯ್ತು, ಒಂದೊಂದು ಏಳಾಗಿ 49 ಗರ್ಭಪಿಂಡ ಎಲ್ಲವೂ ಜೀವಂತವಾಗಿದೆ. ಮತ್ತೆ ಅವನು ಪ್ರಹಾರ ಮಾಡಲಿಲ್ಲ, ಯಾಕೆಂದ್ರೆ ಮತ್ತೆ ಪುನಃ 49x7 ಅಂತ ಬೆಳೀತಾ ಹೋಗ್ತದೆ ಅಂತ ಅಲ್ಲಿಗೆ ಸುಮ್ಮನಾದ. ಆಗ ಅವರು ಆ ಶಿಶುಗಳು ಕೂಡ ಅಳ್ಳಿಕ್ ಶುರು ಮಾಡಿದ್ವಂತೆ, ನಾನು ಕೊಲ್ಲಬೇಡ ಕೊಲ್ಲಬೇಡ ಅಂತ. ಆ ಕೊಲ್ಲಿ ಆ ಗರ್ಭಪಿಂಡದಿಂದ 49 ಜನ ಮಕ್ಕಳು ಹುಟ್ಟಿದ್ರು. ಅವರೆಲ್ಲರೂ ಕೂಡ ಇಂದ್ರನ ಕಡೆನೇ ಸೇರಿದ್ರು. ದೇವೇಂದ್ರ ನಿನ್ ಪ್ರಹಾರ ಮಾಡಬೇಡ, ನಿನ್ನ ಕಡೆ ಸೇರ್ತೇವೆ ಅಂತ ಹೇಳೇ ಹುಟ್ಟಿದ್ರು. ದಿತಿದೇವಿಯ ಮಕ್ಕಳು ಆದರೆ ದೈತ್ಯರಾಗಲಿಲ್ಲ, ದೇವತೆಗಳಾದ್ರು. ದಿತಿದೇವಿಯಿಂದ ಗರ್ಭದಿಂದ ಹುಟ್ಟಿದವರು 49 ಜನ ಮಕ್ಕಳು ಮರುದೇವತೆಗಳು ಅಂತ ಇಂದ್ರನ ಅನುಚರರಾಗಿ ಮರುದೇವತೆಗಳು ಅಂತ ಪ್ರಸಿದ್ಧರಾದ. ಅವರಿಗೆ ಮುಖ್ಯಸ್ಥರು 50 ಮುಖ್ಯ ಪ್ರಾಣದೇವರು. 49 ಮಂದಿ ಮರುದೇವತೆಗಳನ್ನು ನಿಯಂತ್ರಣ ಮಾಡುವವರು 50 ಪ್ರಾಣದೇವರು. ಹೀಗೆ ಅಲ್ಲಿಯೂ ಕೂಡ ವಜ್ರಾಯುಧದಿಂದ ಪ್ರಹಾರ ಮಾಡಿದರೆ ಆ ಗರ್ಭ ನಾಶ ಆಗಲಿ. ಇಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಅಶ್ವತ್ಥಾಮಾಚಾರ್ಯರು ಪರೀಕ್ಷಿತರಾಜ ಗರ್ಭದಲ್ಲಿದ್ದಾಗ, ಆ ಗರ್ಭ ನಾಶ ಆಗಲಿ. ಅಲ್ಲಿಯೂ ಕೂಡ ಪರೀಕ್ಷಿತರಾಜನೇ ಕೇಳ್ತಾನೆ ಶುಕಮುನಿಗಳನ್ನ, ವಜ್ರಾಯುಧದಿಂದ ಪ್ರಹಾರ ಮಾಡಿದಾಗ ಆ ಗರ್ಭ ನಾಶ ಆಗಲಿಲ್ಲ ಯಾಕೆ? ಅದು ಆ ಗರ್ಭಪಿಂಡ ಕೋಮಲವಾದದ್ದು ನಾಶ ಆಗಿಬಿಡ್ಬೇಕಾಗಿತ್ತಲ್ಲ ಅಂದ್ರೆ, ಆಯುಧ ಮುಖ್ಯ ಅಲ್ಲ ಅಂತಾರೆ ಶುಕಾಚಾರ. ಯಾವುದೇ ಒಂದು ನಾಶ ಆಗಬೇಕಾದ್ರೆ ಆಯುಧ ಮುಖ್ಯ ಅಲ್ಲ, ಭಗವಂತನ ಸಂಕಲ್ಪಕ್ಕೆ ಬರಬೇಕು. ಪರಮಾತ್ಮನ ಸಂಕಲ್ಪ ಇದ್ದಿಲ್ಲ, ಅದರಿಂದ ಆ ಗರ್ಭ ನಾಶ ಆಗಲಿಲ್ಲ. ದ್ರೌಣ್ಯಸ್ತ್ರೇಣ ಯಥಾ ಭವಾನ್ ಅಂತ ಉದಾಹರಣೆ ಕೊಡ್ತಾರೆ. ಪರೀಕ್ಷಿತ್ ರಾಜ, ನೀನು ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರದಿಂದ ಪ್ರಹಾರ ಮಾಡಿದ್ರೆ ನೀನು ಸಾಯಲಿಲ್ಲ. ಬ್ರಹ್ಮಾಸ್ತ್ರ ಎಂಥೆಂಥ ಅಸ್ತ್ರ, ನೀನ್ಯಾಕೆ ಸಾಯಲಿಲ್ಲ ಹೇಳು? ಕೃಷ್ಣನ ಪರಮಾನುಗ್ರಹ ನಿನ್ನ ಮೇಲಿತ್ತು, ನೀನ್ ಸಾಯಲಿಲ್ಲ. ಅದರಂತೆ ನಮಮಾರ ದಿತೇರ್ ಗರ್ಭ ಶ್ರೀನಿವಾಸ ಅನುಕಂಪಯ, ಶ್ರೀನಿವಾಸನ ಜಯ ಇತ್ತು, ಅದನ್ನು ವಜ್ರಾಯುಧ ಪ್ರಹಾರ ಮಾಡಿದ್ರು, ಆ ಗರ್ಭ ನಾಶ ಆಗಲಿಲ್ಲ ಅಂತ ಎರಡು ಕಥೆಗಳು. ಜನ್ಮಾದ್ಯಶಯತಃ ಅನ್ನೋದಕ್ಕೆ ಪ್ರತಿಯೊಬ್ಬರು ಯಾರು ಜನ್ಮ ಆಗಬೇಕು ಅಂತ ಇರ್ತದೆ ಹರಿಸಂಕಲ್ಪ, ಅದು ಹಾಗೆ ಆಗ್ತದೆ. ಗರ್ಭದಲ್ಲಿರುವಾಗಲೇ ನಾಶ ಪಡಿಸಬೇಕು ಅಂತ ಅಶ್ವತ್ಥಾಮಾಚಾರ್ಯ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ, ದೇವೇಂದ್ರ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ, ವಜ್ರಾಯುಧ ಹೊಡೆದ್ರೂ ಆಗಲಿ. ಇದರಿಂದ ನಾವು ತಿಳ್ಕೊಳ್ಬೇಕು, ಪರಮಾತ್ಮನನ್ನ ಆರಾಧನೆ ಮಾಡ್ತಿರ್ಬೇಕು, ಅವನ ಅನುಕಂಪೆಯನ್ನು ಸಂಪಾದನೆ ಮಾಡಬೇಕು, ಅವನ ದಯೆಯನ್ನು ಸಂಪಾದನೆ ಮಾಡಬೇಕು, ಅದು ನಮ್ಮನ್ನು ಕಾಪಾಡೋದು. ಯಾವ ಅಸ್ತ್ರ ಬೀಳಲಿ, ಯಾರು ಏರ್ಪ ಪ್ರಯೋಗ ಮಾಡಲಿ, ಯಾವುದ್ಯಾವುದೋ ನಡೆಯುವುದಿಲ್ಲ ಭಗವಂತನ ಅನುಕಂಪೆ. ಈ ರೀತಿ ಪರೀಕ್ಷಿತ್ ಮಹಾರಾಜ ಗರ್ಭದಲ್ಲಿಯೂ ಸುರಕ್ಷಿತವಾದ ಕೃಷ್ಣನಿಂದ, ಹುಟ್ಟುವಾಗ ದೂರ ಸರಿದಿದ್ದ ಕೃಷ್ಣ ಆ ಬ್ರಹ್ಮಾಸ್ತ್ರ ಕೊಂದಿತು, ಸತ್ತೋಯ್ತು ಮಗು, ಆ ಹೊತ್ತಿಗೆ ಸರಿಯಾಗಿ ಮತ್ತೆ ಕೃಷ್ಣ ಬಂದು ತನ್ನ ಅನುಗ್ರಹಪೂರ್ಣವಾದಂತಹ ಕಟಾಕ್ಷವನ್ನು ಹಾಕಿ ಆ ಮಗುವನ್ನು ಮತ್ತೆ ಬದುಕಿಸ್ತಾನೆ. ಅದರಿಂದ ಜನ್ಮ ಆದಿ ಅಶ್ಯಯತಃ, ಜನ್ಮವೂ ಪರಮಾತ್ಮನ ಅಧೀನ, ಬದುಕು ಕೂಡ ಭಗವಂತನ ಅಧೀನ. ಅದಕ್ಕೆ ನಿದರ್ಶನವಾಗಿ ಪರೀಕ್ಷಿತ ರಾಜನ ಜನ್ಮ ವೃತ್ತ ಅಂತ ಹೇಳಿದ್ರು. ಎಷ್ಟು ಭಕ್ತಿ ಪ್ರಚೋದಕವಾದಂತಹ ಘಟನೆ ಇದು ಕಥೆ. ಪರೀಕ್ಷಿತ ರಾಜನನ್ನ ಈ ರೀತಿ ರಕ್ಷಣೆ ಮಾಡಿದ್ದಾನೆ ಅಂತಂದಾಗ ಅವನ ಮೇಲೆ ಎಷ್ಟು ಭಕ್ತಿ ಬರ್ತದೆ. ಹಾಗೆ ನಮ್ಮನ್ನ ನಮ್ಮ ಮಕ್ಕಳನ್ನ ಪರೀಕ್ಷಿತ ರಾಜನ ರಕ್ಷಣೆ ಮಾಡಿದಂತೆ ಪರಮಾತ್ಮ ರಕ್ಷಣೆ ಮಾಡಬೇಕು. ನಾವು ಅಸ್ವತಂತ್ರರು, ರಕ್ಷಣೆ ಮಾಡಲಿಕ್ಕೆ ನಮಗೇನು ಸ್ವಾತಂತ್ರ್ಯ? ಗರ್ಭಿಣಿಯಾದ ಉತ್ತರಾದೇವಿ ಏನು ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಅಥವಾ ಅಭಿಮನ್ಯು ಇದ್ನೇ ಆವಾಗ ಮಹಾವೀರಾಸಿ ವೀರ ಅಂತ ಅನಿಸ್ಕೊಂಡ ಅಭಿಮನ್ಯು ಇದ್ದಿಲ್ಲ, ಕೃಷ್ಣನಿಂದಲೇನೆ ಆ ಪರೀಕ್ಷಿತ ರಾಜ ಸುರಕ್ಷಿತವಾಗಿ ಹುಟ್ಟಿದ. ಇನ್ನು ಮುಂದೆ ಆ ಪರೀಕ್ಷಿತ ರಾಜನ ಕಲಿ ನಿಗ್ರಹ ಮಾಡಿದ ಕಥೆ ಹೇಳ್ತಾರೆ. ಅವನು ಪರೀಕ್ಷಿತ ರಾಜನಾಗ್ತಾನೆ. ಮುಂದೆ ಪಾಂಡವರು ಮಾರ್ಗದರ್ಶನದಲ್ಲಿ ಬೆಳೆದ, ಪಾಂಡವರೇ ಇವನಿಗೆ ಪಟ್ಟಾಭಿಷೇಕ ಮಾಡಿ ಸ್ವರ್ಗಾರೋಹಣ ಮಾಡಿದರು, ಕೃಷ್ಣನು ಪರಂಧಾಮಕ್ಕೆ ಹೋಗಿದ್ದ. ಪರೀಕ್ಷಿತ್ ಮಹಾರಾಜ ಕಲಿಯುಗದಲ್ಲಿ ಪ್ರಥಮ ರಾಜನಾಗ್ತಾನೆ. ಕೃಷ್ಣ ಪರಂಧಾಮಕ್ಕೆ ಹೋದ ಕೂಡಲೇ, ಪಾಂಡವರು ಸ್ವರ್ಗಾರೋಹಣ ಮಾಡಿದ ಕೂಡಲೇ ಕಲಿಯುಗ ಪ್ರಾರಂಭ, ಆವಾಗಲೇ ಪರೀಕ್ಷಿತ್ ರಾಜನಾಗ್ತಾನೆ.
ಆವಾಗ ಕಲಿ ಪ್ರವೇಶ ಮಾಡಿಬಿಟ್ಟ. ಕೃಷ್ಣ ಹೋಗೋದನ್ನೇ ಕಾಯ್ತಾ ಇದ್ದಂತಹ ಕಲಿ ಕೃಷ್ಣ ಪರಂಧಾಮಕ್ಕೆ ಹೋದ ಕೂಡಲೇ ಪ್ರವೇಶ ಮಾಡಿ ಭೂಲೋಕಕ್ಕೆ ಕಲಿ ಪ್ರವೇಶ ಆಯಿತು. ಕೃಷ್ಣ ಹೋದಾಗಲಿಂದ ಕಲಿಯುಗ ಪ್ರಾರಂಭ ಆಯಿತು. ಪರೀಕ್ಷಿತರಾಜನಿಗೆ ಸುದ್ದಿ ಗೊತ್ತಾಯಿತು, ಕಲಿ ಪ್ರವೇಶ ಆಗಿದೆ ರಾಷ್ಟ್ರದಲ್ಲಿ ಅಂತ. ನಿಗ್ರಹ ಮಾಡಿ ಬರ್ತೇನೆ, ಕಲಿಯನ್ನು ಕೊಂದು ಬರ್ತೇನೆ ಅಂತ ಹೋದ. ನಿಗ್ರಹ ಅಲ್ಲ, ವಧೆ ಮಾಡಿ ಬರ್ತೇನೆ ಅಂತ ಬಿಲ್ಲು ಬಾಣ ಹಿಡ್ಕೊಂಡು ಹೋದ. ಎಲ್ಲಾ ಕಡೆ ದಿಗ್ವಿಜಯ ಮಾಡಿಕೊಂಡು ಹಸ್ತಿನಾಪುರಕ್ಕೆ ಬರುವಾಗ ಕಲಿಯನ್ನು ನೋಡ್ತಾ ಒಂದು ಒಂದು ದೃಶ್ಯ ಕಣ್ಣಿಗೆ ಬಿತ್ತು ಪರೀಕ್ಷಿತ ರಾಜನಿಗೆ. ಒಂದು ಹಸು ಅಳತಾ ಇರ್ತದೆ, ಕಣ್ಣೀರು ಹಾಕ್ತಾ ಇರ್ತದೆ, ಅದರ ಎದುರುಗಡೆ ಒಂದು ಎತ್ತು ಒಂದು ಕಾಲಿನಲ್ಲಿ ನಿಂತಿರ್ತದೆ, ಮೂರು ಕಾಲು ಮುರ್ಕೊಂಡು ಒಂದು ಕಾಲಿನಲ್ಲಿ ನಿಂತಿರ್ತದೆ. ಒಬ್ಬ ರಾಜ ದೊಣ್ಣೆ ತಗೊಂಡು ಆ ಒಂದು ಕಾಲನ್ನು ಮುರಿಯುವ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದನ್ನು ಹೊಡಿತಾ ಇದ್ದಾನೆ. ಇಷ್ಟು ನೋಡಿದ ಪರೀಕ್ಷಿತ ರಾಜನಿಗೆ ಅರ್ಥ ಆಯಿತು. ಅಳುತಾ ಇರುವಂತ ಹಸು ಅಂತಂದ್ರೆ ಭೂದೇವಿ ಕಣ್ಣೀರು ಹಾಕ್ತಾ ಇದ್ದಾಳೆ, ಕೃಷ್ಣ ಪಾಂಡವರು ಬಿಟ್ಟು ಹೋದ್ರಲ್ಲ ಅಂತ ಭೂದೇವಿ ಗೋರೂಪದಲ್ಲಿ ನಿಂತು ಅಳತಾ ಇದ್ದಾಳೆ. ಒಂದು ಕಾಲಿನಲ್ಲಿ ಎತ್ತು ನಿಂತಿತ್ತು ಅಂತಂದ್ರೆ ಧರ್ಮ ಏಕಪಾದದಲ್ಲಿ ನಿಂತಿದೆ ಅಂತ. ಎತ್ತು ಅಂದ್ರೆ ಧರ್ಮ, ಧರ್ಮಕ್ಕೆ ಮತ್ತೊಂದು ರೂಪ ಎತ್ತು. ಎತ್ತಿಗೆ ನಾಲ್ಕು ಕಾಲು, ಧರ್ಮಕ್ಕೆ ನಾಲ್ಕು ಅಂಶ, ತಪಸ್ಸು, ಸತ್ಯ, ದಯ, ಶೌಚ, ಇವು ನಾಲ್ಕಿದ್ರೆ ಧರ್ಮ. ಧರ್ಮದ ಪರಿಕಲ್ಪನೆನೇ ಇದು, ತಪಸ್ಸಿರಬೇಕು, ಸತ್ಯ ನುಡಿಬೇಕು. ಸತ್ಯ ಅಂತಂದ್ರೆ ಸಜ್ಜನರಿಗೆ ಹಿತ ಮಾಡುವ ಪ್ರವೃತ್ತಿ ಇರಬೇಕು ಅಂತ ಅರ್ಥ. ಸತ್ಯ ಅಂದ್ರೆ ಸಜ್ಜನರಿಗೆ ಹಿತ ಆಗಬೇಕು, ಆ ರೀತಿ ಪ್ರವೃತ್ತಿ ಇರಬೇಕು, ಅದು ಧರ್ಮದ ಮತ್ತೊಂದು ಪಾದ. ದಯೆ ಇರಬೇಕು ಪ್ರಾಣಿಗಳ ಮೇಲೆ, ದಯೆ ಇಲ್ದಿದ್ರೆ ಅದು ಧರ್ಮ ಆಗೋದಿಲ್ಲ. ಬರೇ ಸ್ನಾನಾದಿಗಳನ್ನು ಮಾಡಿ ಜಪಾದಿಗಳನ್ನು ಮಾಡ್ತಾ ದೀನರನ್ನ ನಿರ್ದಯವಾಗಿ ಹೊಡಿತಾ ಬಡಿತಾ ಇದ್ರೆ ಅದು ಧರ್ಮ ಆಗೋದಿಲ್ಲ. ಎಲ್ಲರೂ ಹೇಳ್ತಾ ಬಂದ್ರು ದಯೆಯೇ ಧರ್ಮದ ಮೂಲ ಅಂತ. ಧರ್ಮಕ್ಕೆ ಮೂಲ ದಯೆ, ದಯೆನೂ ಒಂದು ಧರ್ಮದ ಒಂದು ಪಾದ. ಪ್ರಾಣಿಗಳ ಮೇಲೆ ದಯೆ ಬೇಕು. ಇನ್ನೊಂದು ಶೌಚ, ಶೌಚ ಅಂದ್ರೆ ದೇಹ ಶುದ್ಧಿ, ಮನಃಶುದ್ಧಿ ಇರಬೇಕು, ಇದು ಧರ್ಮ. ಮೂರು ಹೋಗಿ ಸತ್ಯ ಅನ್ನುವಂಥ ಒಂದೇ ಒಂದು ಪಾದದಲ್ಲಿ ಧರ್ಮ ನಿಂತಿದೆ ಅಂತ ಅರ್ಥ. ಎತ್ತು ಒಂದು ಕಾಲಿನಲ್ಲಿ ನಿಂತಿತ್ತು ಅಂದ್ರೆ ಕಲಿ ಪ್ರವೇಶ ಆಗಿತ್ತು, ಧರ್ಮ ಒಂದು ಕಾಲದಲ್ಲಿ ನಿಂತಿದೆ, ಸತ್ಯ ಅನ್ನೋ ಒಂದು ಕಾಲದಲ್ಲಿ ನಿಂತಿದೆ. ಅಂದ್ರೆ ಯಾರು ಸಜ್ಜನರಿಗೆ ಹಿತ ಮಾಡ್ತಾರೆ ಅವರು ಧಾರ್ಮಿಕ, ಅದು ಅದರಲ್ಲೇ ಧರ್ಮ ಇರೋದು, ಪುಣ್ಯ ಬರೋದು ಅದರಲ್ಲಿ. ಇದು ಎತ್ತು ಅಂದ್ರೆ ಹಾಗೆ. ಒಬ್ಬ ರಾಜ ದೊಣ್ಣೆ ತಗೊಂಡು ಒಂದು ಕಾಲನ್ನ ಮುರಿತಾ ಇದ್ದಾನೆ ಅಂತಂದ್ರೆ ಕಲಿ ಸಜ್ಜನರಿಗೆ ಹಿತ ಆಗ್ಲಿಕ್ಕೆ ಬಿಡೋದು ಅಷ್ಟೆ, ದುರ್ಜನರಿಗೆ ಸಾಕಷ್ಟು ಹಿತ ಮಾಡ್ತಾರೆ. ಆ ಸತ್ಯ ಅನ್ನೋ ಒಂದು ಪಾದವನ್ನ ಕಲಿ ಮುರಿದು ಹಾಕ್ತಾ ಇದ್ದಾನೆ. ರಾಜ ಆ ಸತ್ಯವನ್ನ ಒಂದು ಕಾಲನ್ನ ದೊಣ್ಣೆ ತಗೊಂಡು ಹೊಡಿತಾ ಇದ್ದಾನೆ ಅಂದ್ರೆ ಸತ್ಯವನ್ನು ನಾಶಪಡಿಸ್ತಾ ಇದ್ದಾನೆ ಕಲಿ. ಇದನ್ನು ನೋಡಿ ಪರೀಕ್ಷಿತ ರಾಜ ಅವನನ್ನು ವಧೆ ಮಾಡೋಣ ಅಂತ ಹೊರಟಾಗ ಆ ರಾಜನ ವೇಷದಲ್ಲಿದ್ದಂತಹ ಕಲಿ ಪರೀಕ್ಷಿತ ರಾಜನ ಬೇಡ್ಕೊಳ್ತಾನೆ, ಕೊಲ್ಲಬೇಡ ನನಗೆ ಜೀವದಾನ ಮಾಡು ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡ. ಇವನಿಗೆ ದಯೆ ಬಂತು, ಧರ್ಮಿಷ್ಠನಾದ್ರಿಂದ ದಯೆ ಉಂಟಾಯಿತು, ಆ ಕಲಿಗೆ ಜೀವದಾನ ಮಾಡಿಬಿಟ್ಟು ಆಯ್ತು ನಿನ್ನನ್ನು ಕೊಲ್ಲೋದಿಲ್ಲ ಅಂತ ಹೇಳಿ ಅವನು ಕೊಲ್ಲೋದು ಬಿಟ್ಟ, ಜೀವದಾನ ಮಾಡಿದ. ಮತ್ತೆ ಅವನು ಬೇಡ್ಕೊಂಡದ್ದಕ್ಕೆ ಸ್ಥಳದಾನನೂ ಮಾಡಿ ಜೀವದಾನ ಮಾಡಿದ, ಐದು ಜಾಗ ಕೊಟ್ಟ ಕಲಿ. ಅಷ್ಟು ಕರುಣೆ ಬಂತು ಪರೀಕ್ಷಿತ ರಾಜ, ಆಯ್ತು ನೀನು ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಿ, ಆದ್ರೆ ಎಲ್ಲಾ ಕಡೆ ನೀನು ವ್ಯಾಪಿಸಬೇಡ, ಐದು ಕಡೆ ಮಾತ್ರ. ಯಾರು ಸುರಾಪಾನ ಮಾಡ್ತಾರೆ, ಯಾರು ಜೂಜಾಟ ಆಡ್ತಾರೆ, ಜೂತಂ ಜೂಜಾಟ ಪಾನಂ ಸುರಾಪಾನ, ಸ್ತ್ರೀಯ ಅಂದ್ರೆ ವೇಶ್ಯ ಸ್ತ್ರೀಯರಲ್ಲಿ ಮತ್ತು ಪರಮಾತ್ಮನ ವಿಷಯದಲ್ಲಿ ವಿಪರೀತ ಜ್ಞಾನ ಬಂದ್ರೆ ಅಂಥವರಲ್ಲಿ ಜೂತಂ ಪಾನಂ ಸ್ತ್ರೀಯ ಸೂನ ಕೊಲೆ ಸುಲಿಗೆ ಮಾಡಿ ಬದುಕ್ತಕ್ಕಂಥವರಲ್ಲಿ ಮತ್ತು ಮಿತಿಮೀರಿದ ಚಿನ್ನದ ವ್ಯಾಮೋಹ ಇದ್ದಲ್ಲಿ ಐದು ಕಡೆ ಇರುವಂತ ಜಾಗ ಕೊಟ್ಟು. ಇದಿಷ್ಟು ಕಲಿಯ ವಾಸಸ್ಥಳ. ಜೂಜಾಟ ಆಡಬಾರದು, ಸುರಾಪಾನ ಮಾಡಬಾರದು, ಸರ್ವಸ್ವ ಹಾನಿ ಆಗ್ತದಂತೆ ಸುರಾಪಾನ ಮಾಡಿದ್ರೆ ಜೂಜಾಟ ಆಡಿದ್ರು. ಮೊದಲು ಅಷ್ಟಿದ್ದಿಲ್ಲ, ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ಅಂತ ಒಂದು ವಿದ್ಯೆ ಇತ್ತು, ಸತ್ತವ್ರನ್ನ ಬದುಕಿಸುವ ಮಂತ್ರ ಇತ್ತು ಶುಕ್ರಾಚಾರ ಹತ್ರ. ಅಂಥವ್ರನ್ನ ದೈತ್ಯರು ತಮ್ಮ ಗುರುಗಳಾಗಿ ಮಾಡಿಕೊಂಡಿದ್ರು, ಸತ್ತ ಹಾಗೆ ಶುಕ್ರಾಚಾರ್ಯರಿಂದ ಅವರು ಬದುಕಿ ಬರ್ತಾ ಇದ್ರು. ಅಂಥ ಮಂತ್ರ ದೇವತೆಗಳೆಲ್ಲ ಉಪಾಯ ಮಾಡಿ ತಮ್ಮ ಕಡೆಯಿಂದ ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ರು, ಏನಾದರೂ ಮಾಡಿ ಆ ಮಂತ್ರ ಕಲ್ತುಕೊಂಡು ಬಂತ. ಅಷ್ಟು ಸುಲಭದಲ್ಲಿ ಹೇಳೋರಲ್ಲ ಶುಕ್ರಾಚಾರ್ಯ, ಸತ್ತವ್ರನ್ನ ಬದುಕಿಸೋ ಮಂತ್ರ ಹೇಗೆ ಉಪದೇಶ ಮಾಡ್ತಾರೆ. ಕೊನೆಗೆ ಮಾಡಿದ್ರು ಅದು ದೇವತೆಗಳಿಗೆ ಬಂತು. ಆ ಮಂತ್ರ ಹೇಗೆ ಬಂತು ಅಂದ್ರೆ ಈ ಇವರೆಲ್ಲ ಸೇರಿ ಉಪಾಯ ಮಾಡಿ ಒಂದು ಸಲ ಶುಕ್ರಾಚಾರ್ಯರಿಗೆ ಸುರಾಪಾನ ಮಾಡಿದ್ರು.
ಸುರಾಪಾನ ಮಾಡಿದ ಅಮಲ್ನಲ್ಲಿ ಮೈ ಮೇಲೆ ಎಚ್ಚರಿಕೆಯಿಂದ ಆ ಅಮಲ್ನಲ್ಲಿ ಆ ಮಂತ್ರ ಉಪದೇಶ ಮಾಡಿದ್ರು. ಆಮೇಲೆ ಆ ನಿಶೆ ಎಲ್ಲ ಇಳಿತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಇಳಿತದಂಥದ್ದು. ಇಳಿದ ಮೇಲೆ ಗೊತ್ತಾಯ್ತು ನಾನು ಮಂತ್ರೋಪದೇಶ ಮಾಡಿಬಿಟ್ಟೆ, ಬೇರೆಯವರಿಗೆ ಹೋಯ್ತು ಈ ಮಂತ್ರ ಅಂತ ಗೊತ್ತಾಯ್ತು. ಅದು ಸುರಾಪಾನ ಮಾಡಿದ ಅಮಲ್ನಲ್ಲಿ ಆ ಮಂತ್ರೋಪದೇಶ ಮಾಡಿಬಿಟ್ಟಿದ್ರು. ಆಮೇಲೆ ಶಾಪ ಹಾಕಿದ್ರು. ಇನ್ನೊಂದು ಸಲ ಯಾರು ಇನ್ನ ಮೇಲೆ ಬ್ರಾಹ್ಮಣರು ಸುರಾಪಾನ ಮಾಡತಕ್ಕದ್ದಲ್ಲ, ಒಂದು ಬಿಂದು ಪಾನ ಮಾಡಿದ್ರು ಕೂಡ ಅವರ ಸರ್ವಸ್ವ ನಾಶ ಆಗ್ಲಿ, ಬ್ರಹ್ಮಹತ್ಯ ಆದ್ರೆ ಸಕಲ ಪಾಪ ಅವರಿಗೆ ಬಡಿಲಿ ಅಂತ ಶಾಪ ಹಾಕಿದ್ರು. ಅದರಿಂದ ಸುರಾಪಾನ ಮಾಡೋದು ಅವತ್ತಿನಿಂದ ಬಹಳ ನಿಷಿದ್ಧ ಅಂತಾಯ್ತು. ಯಾಕೆ ಸುರಾಪಾನ ಮಾಡಿದ್ರೆ ಹೀಗೆ ಅಮಲ್ನಲ್ಲಿ ಏನ್ ಬೇಕಾದ್ರೆ ಆಗಿಬಿಡ್ತು. ಎಷ್ಟೋ ಜನ ಹಾಗೆ ಮಾಡ್ತಾರೆ, ಕುಡಿದು ಬಿಡ್ತಾರೆ, ಮೈ ಮೇಲೆ ಎಚ್ಚರಿಕೆ ಎಲ್ಲಿ ಬಂತಾರೆ ಸೈನ್ ಮಾಡಿಬಿಡ್ತಾರೆ, ಮನೆ ಈಗಿನ ಎಲ್ಲ ಕಳ್ಕೊಳ್ಳೋದೇ ಹಾಗೆ. ಸುರಾಪಾನದ ಮೈ ಮರೆತು ಶುಕ್ರಾಚಾರ್ಯಗೆ ಆದದ್ದು ಹಾಗೆ. ಇಂದ ಕಲಿ ಇದ್ದಾನ ಅದರಲ್ಲಿ ಅಂತ ಕಲಿಗೆ ಜಾಗ ಕೊಟ್ಟು ದ್ಯೂತಂ ಪಾನಂ ಸ್ತ್ರೀಯ ಸೂನ ಹಾಗೆ ಬಂಗಾರದ ವ್ಯಾಮೋಹ, ಇಷ್ಟು ಐದು ಜಾಗ ಕೊಟ್ಟು ಕಲಿಯನ್ನು ನಿಗ್ರಹ ಮಾಡಿದ ಪರೀಕ್ಷಿತ ರಾಜ ಅಂತ ಅವನ ಮಹಿಮೆ ಅಂತ ಹೇಳ್ತಾರೆ. ಇದು ಮಹಿಮೆ ಯಾಕೆ ಹೇಳ್ತಾರೆ ಅಂದ್ರೆ, ಈ ಕಲಿ ನಿಗ್ರಹ ಮಾಡಿದ ಚರಿತ್ರೆ ಕೇಳಿದ್ರೆ ಕಲಿ ದೋಷ ನಮಗೆ ಅಂಟೋದಲ್ಲ, ಅದಕ್ಕಾಗಿ ಕಲಿ ನಿಗ್ರಹ ಮಾಡಿದ ಕಥೆ. ಆದ್ರೆ ಒಂದು ಪ್ರಶ್ನೆ ಬರ್ತದೆ, ಪರೀಕ್ಷಿತ ರಾಜ ಆ ಕಲಿಗೆ ಜೀವದಾನ ಮಾಡಿ ಐದು ಜಾಗ ಕೊಟ್ಟು ಅನ್ಯಾಯ ಮಾಡಿಬಿಟ್ನೋ ಏನೋ, ಕೊಂದೇ ಬಿಡಬೇಕಾಗಿತ್ತು. ಅವನು ನಮಸ್ಕಾರ ಮಾಡಿದ್ದಕ್ಕೆ ಅವನಿಗೆ ಯಾಕೆ ಸ್ಥಳದಾನ ಮಾಡಿದ, ಅದರಿಂದಲೇ ಇಷ್ಟೆಲ್ಲ ಅನರ್ಥ ಆಗೋದು ಇವತ್ತು. ಸುರಾಪಾನ ಅದು ಯಾಕೆ ಸ್ಥಳ ಕೊಟ್ಟ, ಪರಮಾತ್ಮನ ಸಂಕಲ್ಪ ಇತ್ತು. ಯಾಕೆ ಹರಿಸಂಕಲ್ಪ ಆಗಿತ್ತು ಅಂದ್ರೆ, ಕಲಿಯುಗ ನಡಿಬೇಕು ಅಂತ ಹರಿಸಂಕಲ್ಪ ಮಾಡಿತ್ತು. ಕಲಿಯುಗ ನಡಿಬೇಕು, ಅದಕ್ಕೆ ಕಲಿಗೆ ಜಾಗ ಕೊಟ್ಟು, ಇಲ್ಲದಿದ್ರೆ ಕಲಿಯನ್ನು ಕೊಂದೇ ಬಿಟ್ಟಿದ್ರೆ ಕಲಿಯುಗವೇ ನಡೀತಿದ್ದೆ. ಕಲಿಯುಗ ನಡೀದೇ ಇದ್ರೆ ಸಜ್ಜನರಿಗೆ ಲಾಭ ಆಗ್ತಿದ್ದಿಲ್ಲ ಅಂತ. ಕಲಿ ಇರೋದ್ರಿಂದ, ಕಲಿಯುಗ ನಡೀತಾ ಇರೋದ್ರಿಂದ ಸಜ್ಜನರಿಗೆ ಬಹಳ ಲಾಭ ಆಗ್ತದೆ. ಏನು ಅಂದ್ರೆ, ಕೃತಯುಗದಲ್ಲಿ 10 ವರ್ಷ ಒಂದು ಸತ್ಕರ್ಮ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೆ, ಕಲಿಯುಗದಲ್ಲಿ ಒಂದು ದಿನಕ್ಕೆ ಆ ಪುಣ್ಯ ಕೊಡ್ತಾನಂತೆ ಪರಮಾತ್ಮ. ಒಂದು ದಿನ ಸಾಕು, ಒಂದು ದಿನ ಪುಣ್ಯ ಮಾಡಿದ್ರೆ ಕೃತಯುಗದ 10 ವರ್ಷದ ಕರ್ಮದ ಪುಣ್ಯ ಕಲಿಯುಗದಲ್ಲಿ ಒಂದು ದಿನದಲ್ಲಿ ಸಂಪಾದನೆ ಮಾಡಬಹುದು. ಯಾಕೆಂದ್ರೆ ಕಲಿ ಇದ್ದ ಕಾಲ, ಕಲಿ ಕಾಲ ಯಾರು ಮಾಡುವವರೇ ಇಲ್ಲ, ಸ್ವಲ್ಪ ಮಾಡಿದ್ರೆ ಸಾಕು ಭಗವಂತ ಅಪಾರ ಪುಣ್ಯ ಕೊಡ್ತಾನೆ. ಈ ರೀತಿ ಪುಣ್ಯ ಕೊಡ್ಲಿಕ್ಕೋಸ್ಕರ ಕಲಿ ಇರಲಿ ಅಂತ ಉಳಿಸಿದ್ನ. ದಡ್ಡಿದ್ರೆ ಬುದ್ಧಿವಂತರಿಗೆ ಬೆಲೆ, ಎಲ್ಲರೂ ಬುದ್ಧಿವಂತರಾಗಿಬಿಟ್ರೆ ಇವನು ಬುದ್ಧಿವಂತ ಅಂತ ಬೆಲೆ ಸಿಗೋದಾಗಿ. ಫೇಲಾದ ಸ್ಟೂಡೆಂಟ್ಸ್ ಇದ್ರೆ ಪಾಸ್ ಆದವರಿಗೆ ಮಹತ್ವ ಬರ್ತದೆ. ಹಾಗಾಯ್ತು, ಕಲಿ ಇದ್ದಾಗ ಇಂಥ ಕಾರ್ಯ ಮಾಡಿದ್ದಾರೆ, ಅದು ಪರೀಕ್ಷಾ ಕಾಲ. ಕಲಿ ಇದ್ದಾಗಲೂ ಅವನನ್ನು ಮೀರಿ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಅಪಾರ ಪುಣ್ಯ ಕೊಡಬೇಕು ಅಂತ ಹರಿಸಂಕರ ಅದಕ್ಕಾಗಿ ಉಳಿಸಿದ ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ಇಂಥ ಕಲಿ ನಿಗ್ರಹ ಮಾಡಿದ ಪರೀಕ್ಷಿತ ರಾಜ ಬೇಟೆಯಾಡಲಿಕ್ಕೆ ಬಂದಾಗ ಸಮೀಕ ಋಷಿಗಳ ಹತ್ರ ಅವರ ಆಶ್ರಮಕ್ಕೆ ಬರ್ತಾನೆ. ಬಾಯಿ ಒಣಗಿದೆ, ನೀರು ಬೇಕು ಅಂತ ಕೇಳ್ತಾನೆ. ಅವರು ಪ್ರತ್ಯುತ್ತರ ಬರಲಿಲ್ಲ ಅವರಿಂದ. ಆಗ ಇವನಿಗೆ ಸಿಟ್ಟು ಬಂತು. ಸಿಟ್ಟು ಬಂತು, ನನ್ನ ಅಧೀನದಲ್ಲಿಲ್ಲ ಅನ್ನುವಂತಹ ಮಾತ್ಸರ್ಯನೂ ಬಂತು. ನಿಜವಾದ ಧ್ಯಾನವೋ ಕಪಟವೋ ಪರೀಕ್ಷೆ ಮಾಡೋಣ ಅಂತ ಕೊರಳಿಗೆ ಸತ್ತ ಹಾವು ಹಾಕಿಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಹಾವು ಹಾಕಿದ್ರು ಸುಮ್ಮನೆ ಕೂತಿದ್ರು. ನಿಜವಾದ ಧ್ಯಾನ ಅಂತ ಗೊತ್ತಾಯ್ತು. ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಮನೆಗೆ ತಿರುಗ್ತಾನೆ ಪರೀಕ್ಷಿತ ರಾಜ. ಮನೆಗೆ ಬರುವಾಗ ಯೋಚನೆ ಮಾಡಿದ, ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು, ಅವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಹಾವು ಹಾಕಿಬಿಟ್ಟೆ ಅವರ ಕೊರಳಿಗೆ, ಪರೀಕ್ಷೆ ಮಾಡೋಣ ಅಂತ. ನಿಜವಾದ ಧ್ಯಾನವೋ ಕಪಟವೋ ಪರೀಕ್ಷೆ ಮಾಡಲಿಕ್ಕೆ ಹಾವು ಹಾಕಿಬಿಟ್ಟೆ. ಇದು ಹೀಗೆ ಮಾಡಬಾರ್ದಾಗಿತ್ತು. ಅವರು ಬ್ರಾಹ್ಮಣರು, ಬ್ರಹ್ಮರ್ಷಿಗಳು. ಅವರ ದೇಹದಲ್ಲಿ ಮೇಲ್ಭಾಗದಲ್ಲೆಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ. ಬ್ರಹ್ಮರ್ಷಿಗಳ ಬ್ರಾಹ್ಮಣರ ದೇಹದಲ್ಲಿ ಹೊಕ್ಕಳಿನ ಮೇಲ್ಭಾಗದಲ್ಲಿ ದೇವತೆಗಳು, ಹೊಕ್ಕಳಿನ ಕೆಳಭಾಗದಲ್ಲಿ ಪಿತೃಗಳ ಸನ್ನಿಧಾನ. ನಾನು ಕೊರಳಿಗೆ ಹಾವು ಹಾಕಿದೆ ಅಂದ್ರೆ ದೇವತೆಗಳಿಗೆ ಅಪಚಾರ ಮಾಡಿದ ಹಾಗಾಯ್ತು ಅಂತ ಬಹಳ ಪಶ್ಚಾತ್ತಾಪ ಪಟ್ಟು ಮನೆಗೆ ಬರ್ತಾನೆ. ಆ ಶೃಂಗಿ ಎನ್ನುವಂತಹ ಋಷಿಕುಮಾರ ಶಾಪ ಕೊಟ್ಟು ಬಿಡ್ತಾನೆ. ನಮ್ಮ ತಂದೆ ಕೊರಳಿಗೆ ಯಾರು ಹಾವು ಹಾಕಿದ್ದಾರೋ 7 ದಿನಕ್ಕೆ ತಕ್ಷಕ ಸರ್ಪದಿಂದ ಮರಣ ಆಗಲಿ ಅಂತ ಶಾಪ ಕೊಡ್ತಾನೆ. ಆ ವೃತ್ತಾಂತವನ್ನು ಒಬ್ಬ ಋಷಿಕುಮಾರ ಬಂದು ಶಮೀಕರ ಆಜ್ಞೆಯಂತೆ ಬಂದು ಪರೀಕ್ಷಿತ ರಾಜನಿಗೆ ತಿಳಿಸ್ತಾನೆ, ನಿನಗೆ ಹೀಗೆ ಶಾಪ ಬಂದಿದೆ ಅಂತ. ಪರೀಕ್ಷಿತ ರಾಜ ಆ ಶಾಪ ಸ್ವೀಕಾರ ಮಾಡಿ, ನಾನು ತಪ್ಪು ಮಾಡಿದ್ದು ಹೌದು, ಅದಕ್ಕೆ ಶಿಕ್ಷೆ ಆಗಬೇಕು, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಶಾಪ ಸ್ವೀಕಾರ ಮಾಡಿ ಆ 7 ದಿನ ಸಾರ್ಥಕವಾಗಿ ಕಳೆಯೋಣ ಅಂತ ಗಂಗಾ ತೀರಕ್ಕೆ ಬಂದು ಕೂಡ್ತಾನೆ. ಪಾಪ ಪರಿಹಾರ ಆಗಬೇಕು, ಅವನು ಶಾಪಕ್ಕೆ ಹೆದರಲಿಲ್ಲ. ಎಲ್ಲಿ ನಾನು ಆ ಬ್ರಾಹ್ಮಣರಿಗೆ ಅಪಚಾರ ಮಾಡಿದ್ರಿಂದ ದೇವತಾಪಚಾರ ಆಗಿ ಪಾಪ ಬಂದಿದೆ, ನರಕಾದಿ ಅನರ್ಥ ಆಗ್ತದೇನೋ, ಅದು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಪಾಪ ಪರಿಹಾರಕ್ಕೆ ಅಂತ ಗಂಗಾ ತೀರಕ್ಕೆ ಬಂದು ಕೂತಾಗ ರಾಯೋಪವೇಶ ಅಂತ ಕೂತ್ಬಿಟ್ಟ. ಆಗ ಎಲ್ಲೋ ಸಂಚಾರ ಮಾಡ್ತಾ ಇದ್ದಂಥ ಶುಕಮುನಿಗಳಿಗೆ ವೇದವ್ಯಾಸದೇವರ ಪ್ರೇರಣೆ. ಅವನು ಪಶ್ಚಾತ್ತಾಪ ತಪ್ತನಾಗಿದ್ದಾನೆ,
ಪಾಪ ಪರಿಹಾರ ಆಗಬೇಕು ಅಂತ ಗಂಗಾ ತೀರಕ್ಕೆ ಹೋಗಿ ಕೂತಿದ್ದಾನೆ. ಆ ಗಂಗೆ ಅದಕ್ಕಿಂತ ಮಿಗಿಲಾದ ಗಂಗೆ ಜ್ಞಾನಗಂಗೆ, ಅದು ಪಾಪವನ್ನು ಪರಿಹಾರ ಮಾಡತಕ್ಕಂಥ. ಆ ಗಂಗೆಯನ್ನ ಕೆಳಗಿಳಿಸಿದವರು ರುದ್ರದೇವರೇ. ಈ ಭಾಗವತ ಜ್ಞಾನಗಂಗೆಯನ್ನು ಇವನ ಮೇಲೆ ಹಚ್ಚಿದ್ದು ರುದ್ರದೇವರು. ಶುಕಾಚಾರ್ಯರು ಅಂದ್ರೆ ರುದ್ರದೇವರು, ಗಂಗಾಧರನೇ. ಗಂಗಾಧರನೇ ಬಂದು ಈ ಭಾಗವತಾಮೃತ ಜ್ಞಾನ ಗಂಗೆಯನ್ನ ಇವರ ಮೇಲೆ ಹರಿಸಬೇಕು. ಅದರಿಂದ ಪಾವನನಾಗ್ತಾನೆ ಮನುಷ್ಯ. ಗಂಗಾ ಸ್ನಾನ ಮಾಡಿದಾಗ ದೇಹ ಪವಿತ್ರ ಆಗಬಹುದು, ಆತ್ಮ ಪವಿತ್ರ ಆಗಬೇಕಲ್ಲ. ಅದಕ್ಕೆ ಆತ್ಮನಿಗೆ ಜ್ಞಾನಗಂಗೆಯ ಸ್ನಾನ ಆಗಬೇಕು. ದೇಹಕ್ಕೆ ಈ ಭೌತಿಕ ಗಂಗಾ ಸ್ನಾನ ಆದರೆ ಜ್ಞಾನಗಂಗೆಯ ಸ್ನಾನ ಆತ್ಮನಿಗಾಗಬೇಕು. ಆ ದೃಷ್ಟಿಯಿಂದ ರುದ್ರದೇವರು ಕೆಳಗಿಳಿಸಿದಂಥ ಗಂಗಾ ನದಿ ಇತ್ತು, ಆ ತೀರದಲ್ಲಿ ಹೋಗಿ ಕೂತಿದ್ದ. ದೇಹ ಪವಿತ್ರ ಆಯ್ತು. ಜ್ಞಾನಗಂಗೆಯನ್ನು ಧರಿಸಿದಂಥ ಅದೇ ರುದ್ರದೇವರೇ, ಅವರೇ ಶುಕಾಚಾರ್ಯರಾಗಿ ಅವರು ಗಂಗಾಧರನಾಗೇ ಬಂದಿದ್ದಾರೆ. ಭಾಗವತ ಹೇಳಿ ಇವನನ್ನ ಪಾವನಗೊಳಿಸಬೇಕು ಅಂತ ಬಂದಿದ್ದಾರೆ. ಎಷ್ಟು ಭಾಗವತದ ಪೀಠಕ್ಕೆ ಆ ಶುಕಾಚಾರ್ಯ ಹೇಳಿದ ಭಾಗವತವನ್ನು ನಾಳೆ ಮುಂದುವರಿಸುತ್ತೇವೆ.